ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ ಅಮೃತ ಬಿಂದು, ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಎಣ್ಣೆ ಈಗ ಪಾರಿಜಾತ ಸುವಾಸನೆಯೊಂದಿಗೆ, ಮತ್ತು ಜುವೆಲ್ರಿ ಪಾರ್ಟ್ನರ್ ಸಿರಿವೈಭವ ಗೋಲ್ಡ್ ಪ್ಯಾಲೇಸ್. ಮೇಕಿಂಗ್ ಚಾರ್ಜಸ್ ಇಲ್ಲ, ಸ್ಟೋನ್ ಚಾರ್ಜಸ್ ಇಲ್ಲ, ವೇಸ್ಟೇಜ್ ಕೂಡ ಇಲ್ಲಿ 0%-6% ಮಾತ್ರ. ಅಷ್ಟೇ ಅಲ್ಲದೆ ಇಲ್ಲಿ ನಿಮ್ಮ ಹಳೆಯ ಚಿನ್ನವನ್ನು ಈಗಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳಲಾಗುವುದು. ಖಂಡಿತವಾಗಿಯೂ ಒಮ್ಮೆ ಭೇಟಿ ನೀಡಿ. ಸಿರಿ ವೈಭವ ಗೋಲ್ಡ್ ಪ್ಯಾಲೇಸ್, ನಿಮಿಷಾಂಬ ದೇವಸ್ಥಾನದ ಹತ್ತಿರ, ರಾಜರಾಜೇಶ್ವರಿ ನಗರ, ಬೆಂಗಳೂರು. ವೀಕ್ಷಕರೇ, ಈಗಷ್ಟೇ ನೀವು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರೋಮೋ ನೋಡ್ಕೊಂಬಂದ್ರಿ. ಶ್ರೀ ವಿಷ್ಣು ದಶಾವತಾರ ಮಹರ್ಷಿ ಧರ್ಮಯಾತ್ರೆ ಈ ಬಾರಿ ನಡೀತಾ ಇದೆ ಹಾಸನದಲ್ಲಿ. ಕಳೆದ ಬಾರಿ ಡಾಕ್ಟರ್ ಮಹರ್ಷಿ ಆನಂದ್ ಘೋಷ್ ಅವರು ದಾವಣಗೆರೆಗೆ ಆಗಮಿಸಿದ್ರು, ಇಲ್ಲಿ ಕೂಡ ಮಹರ್ಷಿ ಧರ್ಮಯಾತ್ರೆಯನ್ನು ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಈ ಬಾರಿ ಹಾಸನದಲ್ಲಿ ನಡೀತಾ ಇದೆ. ಹಾಸನದಲ್ಲಿ ಇರುವಂತಹ ಶ್ರೀಮತಿ ಶ್ರೀ ರಾಜಮ್ಮ ಶ್ರೀ ಚನ್ನವೀರಪ್ಪ ಕಲ್ಯಾಣ ಮಂಟಪಕ್ಕೆ ಘೋಷ್ ಅವರು ಆಗಮಿಸ್ತಾ ಇದ್ದಾರೆ. ಇದೇ ಬರುವ ಶುಕ್ರವಾರ ಅಂದರೆ ಅಕ್ಟೋಬರ್ 26 ಸಂಜೆ 6 ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಶ್ರೀ ವಿಷ್ಣು ದಶಾವತಾರ ಮಹರ್ಷಿ ಧರ್ಮಯಾತ್ರೆ ಹಾಸನದಲ್ಲಿ ಶ್ರೀಮತಿ ಶ್ರೀ ರಾಜಮ್ಮ ಶ್ರೀ ಚನ್ನವೀರಪ್ಪ ಕಲ್ಯಾಣ ಮಂಟಪ, ವಲ್ಲಭಭಾಯಿ ಮುಖ್ಯ ರಸ್ತೆ, ಟಿಪ್ಪು ನಗರ, ಹಾಸನ. ಇಲ್ಲಿ ವಿಶೇಷವಾಗಿ ಡಾಕ್ಟರ್ ಮಹರ್ಷಿ ಆನಂದ್ ಘೋಷ್ ಅವರ ದಿವ್ಯ ಸಾರಥ್ಯದಲ್ಲಿ ಆರ್ಥಿಕ ಸಂಕಷ್ಟಗಳ ನಿವಾರಣೆಗಾಗಿ ವಿಶೇಷವಾಗಿ ಮಹಾಲಕ್ಷ್ಮಿಯ ಅನುಷ್ಠಾನವನ್ನು ನೆರವೇರಿಸಲಾಗ್ತಾ ಇದೆ. ಖಂಡಿತವಾಗಿಯೂ ಅನುಷ್ಠಾನವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಘೋಷರಿಂದ ತಿಳ್ಕೊಳ್ಳಿ. ನೀವು ಕ್ರಮಬದ್ಧವಾಗಿ ಆಚರಿಸ್ಬೋದು. ಮತ್ತು ವಿಷ್ಣು ಸಹಸ್ರನಾಮದ ಒಂದು ಗ್ರಂಥವನ್ನು ಮತ್ತು ಮಹಾವಿಷ್ಣುವಿನ ಒಂದು ವಿಗ್ರಹವನ್ನು ಕೂಡ ಇಲ್ಲಿ ನೀಡಲಾಗ್ತಾ ಇದೆ. ಖಂಡಿತವಾಗಿ ಭಾಗವಹಿಸಿ. ಕಾರ್ಯಕ್ರಮ ನಡೀತಾ ಇರೋದು ಮಹರ್ಷಿ ಧರ್ಮಯಾತ್ರೆ ಹಾಸನದಲ್ಲಿ 26 ಶುಕ್ರವಾರ. ಖಂಡಿತವಾಗಿ ಭಾಗವಹಿಸಿ ಅಂತ ಹೇಳ್ತಾ, ಇನ್ನು ಜಿ ಕುಟುಂಬ ಅವಾರ್ಡ್ಸ್ 2018 ಈ ಬಾರಿ ಅದ್ಧೂರಿಯಾಗಿ ನಡೀತಾ ಇದೆ. ಉತ್ತರಹಳ್ಳಿ ಬಳಿ ಇರುವಂತಹ BGS ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಲ್ಲಿ ನಿಮ್ಮ ನೆಚ್ಚಿನ ಕಿರುತೆರೆಯ ತಾರೆಯರನ್ನು ನೋಡುವಂತಹ ಅವಕಾಶ ನಿಮ್ಮದು. ಈ ಬಾರಿ ಜಿ ಕುಟುಂಬ ಅವಾರ್ಡ್ಸ್ 2018 ನಡೀತಾ ಇದೆ. ಉತ್ತರಹಳ್ಳಿ ಬಳಿ ಇರುವಂತಹ BGS ಕ್ರಿಕೆಟ್ ಕ್ರೀಡಾಂಗಣದಲ್ಲಿ, ಸ್ಥಳವನ್ನು ಹೇಳ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. SJBIT ಸ್ಟೇಡಿಯಂ, BGS ಹೆಲ್ತ್ ಆ್ಯಂಡ್ ಎಜುಕೇಷನ್ ಸಿಟಿ, ಅಭಿಮಾನ್ ಸ್ಟುಡಿಯೋ ಹತ್ತಿರ, ಉತ್ತರಹಳ್ಳಿ ಕೆಂಗೇರಿ ರಸ್ತೆ, ಬೆಂಗಳೂರು. ಈ ಕಾರ್ಯಕ್ರಮ ನಡೀತಾ ಇರೋದು ಇದೇ ಬರುವ ಶನಿವಾರ ಅಂದರೆ 27 ತಾರೀಕು ಅಕ್ಟೋಬರ್ ಶನಿವಾರ. ಕಾರ್ಯಕ್ರಮ ಸಂಜೆ 5:30 ಪ್ರಾರಂಭ ಆಗುತ್ತೆ. ಖಂಡಿತವಾಗಿಯೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಿ ಕುಟುಂಬ ಅವಾರ್ಡ್ಸ್ನ ನಮ್ಮ ಹಬ್ಬದಲ್ಲಿ ನೀವು ಕೂಡ ಸಂಭ್ರಮದಿಂದ ಪಾಲ್ಗೊಳ್ಳಿ ಅಂತ ಹೇಳ್ತಾ, ಇನ್ನು ಜೆ ಕುಟುಂಬ ಅವಾರ್ಡ್ಸ್ 2018 ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಅಂದರೆ ಪಾಸ್ಗಳನ್ನು ನೀಡಲಾಗ್ತಾ ಇದೆ ನಮ್ಮ ಜೆ ಕನ್ನಡ ವಾಹಿನಿಯಲ್ಲಿ. ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ ಪಾಸ್ಗಳ ವಿತರಣೆ. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಪಾಸ್ಗಳನ್ನು ವಿತರಿಸಲಾಗ್ತಾ ಇದೆ. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಹಾಗಾದರೆ ಬನ್ನಿ, ನಮ್ಮ ಜೆ ಕನ್ನಡ ವಾಹಿನಿಗೆ ಬನ್ನಿ, ಪಾಸ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಳಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಾವೆಲ್ಲರೂ ಒಟ್ಟಾಗಿ ಜಿ ಕುಟುಂಬ ಹಬ್ಬವನ್ನು ಆಚರಿಸೋಣ ಸಂಭ್ರಮದಿಂದ. ನಮ್ಮ ಸಂಭ್ರಮದಲ್ಲಿ ಸಂತೋಷದಲ್ಲಿ ನೀವು ಕೂಡ ಭಾಗಿಯಾಗಿ ಅಂತ ಹೇಳ್ತಾ, ಮನೆ ಹಾಗಿದ್ರೆ ಈ ದಿನದ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ನನಗೆ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಮಾ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಹುಣ್ಣಿಮೆಯ ಚಂದ್ರಶೇಖರನ್ನ ಪ್ರಾರ್ಥನೆ ಮಾಡ್ತಾ, ಚಂದ್ರಶೇಖರ ಸಾಂಬ ಸದಾಶಿವ ಜೊತೆಗೆ ಬುಧವಾರದ ಮಹಾವಿಷ್ಣು, ಬುಧವಾರ ಅಂದರೆ ಮಹಾವಿಷ್ಣುವಿನ ಆರಾಧನೆ. ಆದರೆ ಈ ಮಾಸದಲ್ಲಿ ಶಿವನ ಆರಾಧನೆ ಇವತ್ತು ಬಹಳ ವಿಶೇಷವಾಗಿದೆ. ಅದರಿಂದ ಹರಿಹರೇಶ್ವರರ ಆರಾಧನಾ ಮಹೋತ್ಸವ ಇವತ್ತಂದರೂ ಇದು ತಪ್ಪಾಗಲಾರದು. ಹರಿಹರರನ್ನು ಇಬ್ಬರನ್ನೂ ಸಹಿತ ಆರಾಧನೆ ಮಾಡತಕ್ಕಂಥ ಈ ಶುಭ ದಿನ, ತಮ್ಮೆಲ್ಲರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ, ಹಾಗೆ ತಾವು ಮಾಡುವಂತಹ ಯಾವುದೇ ಕೈಂಕರ್ಯಗಳಾದರೂ ಇವತ್ತು ಮಹಾವಿಷ್ಣು ಅಥವಾ ಸಾಂಬ ಸದಾಶಿವನ್ನು ಪ್ರಾರ್ಥನೆ ಮಾಡ್ತಾ, ತುಳಸಿ ಹಾಗೆ ಬಿಲ್ವಪತ್ರೆ, ತುಳಸಿ ಬಿಲ್ವಪತ್ರೆ ಏಕಕಾಲದಲ್ಲಿ ಶಿವನಿಗೆ ಮತ್ತು ವಿಷ್ಣುವಿಗೆ ಅರ್ಪಣೆ ಮಾಡಿ ಭಗವಂತನ ಸಾನ್ನಿಧ್ಯದಲ್ಲಿ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡೋದರಿಂದ ಖಂಡಿತ ಯಶಸ್ಸಿನ ಫಲ ನಿಮ್ಮದಾಗುತ್ತೆ. ತಮ್ಮೆಲ್ಲ ಮನೋಕಾಮನೆಗಳ ಸಿದ್ಧಿಗಾಗಿ ಇವತ್ತು ತಾವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ತೀರ್ಮಾನ, ಪ್ರತಿಯೊಂದು ನಿರ್ಣಯವು ಅದು ಭಗವತ್ ಸಂಕಲ್ಪದಂತೆ ಇರುತ್ತೆ. ಅದಕ್ಕಾಗಿ ಈ ಶುಭ ದಿನ ಏನೆಲ್ಲ ವಿಶೇಷತೆ ಇದೆ, ಜೊತೆಗೆ ಇರ್ತಕ್ಕಂತಹ ವಿಶೇಷತೆಗೆ
ಈ ಒಂದು ವಿಶೇಷವಾಗಿರ್ತಕ್ಕಂಥ ಚಂದ್ರ ಹುಣ್ಣಿಮೆಯ ದಿನ ಬಹಳ ವಿಶೇಷವಾಗಿರ್ತಾನೆ. ಹಾಗೆ ಚಂದ್ರಶೇಖರನ ಆರಾಧನೆ ಅದು ಮತ್ತಷ್ಟು ವಿಶೇಷವಾಗಿರುತ್ತೆ. ಆದರೆ ಈ ಶುಭ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಚಿಕ್ಕ ಅನುಷ್ಠಾನ ಇದೆ. ಆ ಅನುಷ್ಠಾನ ಏನು ಅದು ನಾನು ತಿಳಿಸ್ಕೊಡ್ತೇನೆ. ಸಾಕಷ್ಟು ಜನ ಮನೆಗಳಲ್ಲಿ ಗಂಧದ ಚಕ್ಕೆ ಇರುತ್ತೆ. ಅಂದರೆ ಶ್ರೀಗಂಧವನ್ನು ತೆಗಿಬೇಕಾದರೆ ಗಂಧದ ಚಕ್ಕೆ ಅಂದರೆ ಗಂಧದ ಕಲ್ಲು, ಅದರ ಮೇಲೆ ಒಂದು ಚಕ್ಕೆಯನ್ನು ಇಟ್ಟು ಒಂದೆರಡು ಮೂರು ಹನಿಯಷ್ಟು ನೀರು ಹಾಕಿ ಆ ಗಂಧವನ್ನು ತೆಗಿತೀರಿ. ಆದರೆ ಅಂತಹ ಚಕ್ಕೆ ಇದ್ದು ಗಂಧವನ್ನು ತೆಗೆಯುವಂತಹದ್ದಾಗಿದ್ದರೆ ಆ ಗಂಧದಿಂದ ಮಾಡುವಂತಹ ಒಂದು ತಂತ್ರಸಾರ ಇದೆ, ಅದು ಈ ಶುಭ ದಿನಕ್ಕೆ ವಿಶೇಷವಾಗಿರ್ತಕ್ಕಂಥದ್ದು. ಶ್ರೀಗಂಧದಿಂದ ತೆಗೆದು ಆ ಶ್ರೀಗಂಧದಿಂದಲೇ ನಾವು ಅನುಷ್ಠಾನವನ್ನು ಮಾಡಿದಾಗ ಅದರ ಶೀಘ್ರವಾದಂಥ ಪರಿಹಾರವನ್ನು ನಾವು ಯಾವ ಸಂಕಲ್ಪವನ್ನು ಮನಸ್ಸಲ್ಲಿ ಸಂಕಲ್ಪ ಮಾಡಿ ಮಾಡ್ತೀವೋ ಅದು ಶೀಘ್ರವಾಗಿ ಫಲವನ್ನು ಕೊಡುತ್ತೆ. ಅದಕ್ಕಾಗಿ ಶ್ರೀಗಂಧದಿಂದ ತಯಾರು ಮಾಡುವಂತಹ ಒಂದು ಅನುಷ್ಠಾನವನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ತಿಳಿಸೋದು ಉದ್ದೇಶ ಇವತ್ತೇ ಮಾಡಬೇಕೇ ವಿನಃ ಇದನ್ನು ನಾಳೆ ಮಾಡಿದ್ರೆ ಪ್ರಯೋಜನ ಅಲ್ಲ. ಹಾಗಾಗಿ ಶ್ರೀಗಂಧದ ಚಕ್ಕೆ, ಇನ್ನು ನಿಮ್ಮ ಮನೆಯ ಮುಂಭಾಗದಲ್ಲಿ ತುಳಸಿ ಗಿಡ, ತುಳಸಿ ಶ್ರೀಗಂಧ ಜೊತೆಗೆ ಅರಿಶಿಣದ ಕೊಂಬು, ಈ ಮೂರಿದ್ದರೆ ಸಾಕು. ಈ ಮೂರರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಷ್ಠಾನವನ್ನು ಮಾಡ್ಬೋದು. ಈ ಒಂದು ಅನುಷ್ಠಾನದಿಂದ ಸಿಗುವತಕ್ಕಂತಹ ಫಲವಾದರೂ ಏನು, ಆ ಫಲದ ಬಗ್ಗೆ ತಿಳ್ಕೊಳ್ಬೇಕು. ಯಾಕೆಂದರೆ ನಾವು ಅನುಷ್ಠಾನಗಳನ್ನು ಮಾಡ್ತಿರ್ತೀವಿ, ಸಾಕಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡ್ತಿರ್ತೀವಿ, ಯಜ್ಞ ಯಾಗಾದಿಗಳನ್ನು ಮಾಡ್ತಿರ್ತೀವಿ, ಆದರೆ ಮಾಡಿದ ಮರುಕ್ಷಣವೇ ಅದರ ಫಲ ಸಿಗುತ್ತೆ ಅಂತಲ್ಲ. ಆದರೆ ಈ ತಂತ್ರಸಾರಗಳು ಆ ಥರ ಅಲ್ಲ. ತಂತ್ರಸಾರ ನಮ್ಮ ಮನಸ್ಸಲ್ಲಿ ಸಂಕಲ್ಪ ಮಾಡಿ ಇಂಥದ್ದೊಂದು ಕೆಲಸ ಆಗಬೇಕಾಗಿದೆ, ಈ ಕೆಲಸಕ್ಕಾಗಿ ಇಂಥ ತಂತ್ರಸಾರ ಅಂದರೆ ಅದು ಶೀಘ್ರವಾಗಿ ಫಲವನ್ನು ಕೊಡುತ್ತೆ. ಯಾಕೆಂದರೆ ಇದು ತಂತ್ರಸಾರ, ಈ ತಂತ್ರಗಳಿರ್ತಕ್ಕಂಥದ್ದೇ ಹೀಗೆ. ಇಂತಹ ಚುಟುಕ ತಂತ್ರಗಳನ್ನು, ಸಣ್ಣ ಸಣ್ಣ ತಂತ್ರಗಳನ್ನು ಮಹರ್ಷಿಗಳು, ಗುರುಗಳು, ಹಿಂದಿನವರು ಸಾಕಷ್ಟು ಜನ ಸಾಕಷ್ಟು ಗ್ರಂಥಗಳಲ್ಲಿ ಆಧಾರವಾಗಿ ಬರೆದಿಟ್ಟಿದ್ದಾರೆ. ಆದರೆ ಇದೆಲ್ಲವೂ ಆಧಾರ ಸಿದ್ಧಿಯಾಗಿರ್ತಕ್ಕಂಥದ್ದು, ಜೊತೆಗೆ ಅನುಭವದಲ್ಲಿರ್ತಕ್ಕಂಥದ್ದು. ಅನುಭವಿಸಿ ಅದರಿಂದ ಕೆಲಸ ಆಗುತ್ತೆ ಅಂತ ಗೊತ್ತಾದ ಮೇಲೆ ಅದನ್ನು ಗ್ರಂಥದಲ್ಲಿ ಉಲ್ಲೇಖ ಮಾಡಿರ್ತಾರೆ. ಅಂತಹ ಗ್ರಂಥದಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಈ ಶುಭ ದಿನ ಅಂದರೆ ಇವತ್ತಿನ ತಿಥಿ ವಾರ ನಕ್ಷತ್ರ ಯೋಗ ಪ್ರಕಾರ ಶ್ರೀಗಂಧ, ತುಳಸಿ ಮತ್ತು ಅರಿಶಿಣದ ಕೊಂಬು, ಈ ಮೂರಿದ್ದರೆ ಸಾಕು ಇವತ್ತಿನಲ್ಲಿ ಒಂದು ಕೆಲಸವನ್ನು ಸಿದ್ಧಪಡಿಸ್ಕೋಬಹುದು. ಇದು ಯಾರು ಬೇಕಾದರೂ ಮಾಡಿ, ಜಾತಿ ಮತ ಭೇದವಿಲ್ಲ, ಮೇಲು ಕೀಳು ಎಂಬತಕ್ಕಂಥದ್ದಿಲ್ಲ, ಬಡವ ಬಲ್ಲಿಗರಂತೂ ಮೊದಲೇ ಇಲ್ಲ, ಎಲ್ಲರಿಗೂ ಅನುಕೂಲವಾಗುವಂತಹದ್ದು. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ತಿಳಿಸುವಂತಹದ್ದು ಯಾವುದೇ ತಂತ್ರಸಾರಗಳಾದರೂ ಒಂದಿಷ್ಟು ತಂತ್ರಸಾರಗಳನ್ನು ಅವತ್ತೇ ಮಾಡಬೇಕು ಅಂದರೆ ಅದು ಅವತ್ತೇ ನೀವು ಮಾಡಿರಬೇಕಾಗತ್ತೆ. ಅಥವಾ ಇಂಥದ್ದೇ ಒಂದು ನಕ್ಷತ್ರ, ಇಂಥದ್ದೇ ತಿಥಿವಾರ ನಕ್ಷತ್ರ ಮತ್ತೊಮ್ಮೆ ಮರುಕಳಿಸಿದಾಗ ಆಗ ನೀವು ಮಾಡಬಹುದಾಗತ್ತೆ. ಆದರೆ ಇವತ್ತಿನ ಮುಹೂರ್ತಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಅನುಷ್ಠಾನ ಇವತ್ತೇ ಮಾಡಬೇಕು ವಿನಃ ಇದನ್ನು ನಾಳೆ ಮಾಡಿದರೆ ಆಗುವಂಥದ್ದಲ್ಲ. ಅದಕ್ಕಾಗಿ ಮತ್ತೊಮ್ಮೆ ತಿಳಿಸ್ತಿದ್ದೀನಿ, ಶ್ರೀಗಂಧದ ಚಕ್ಕೆ ಜೊತೆಗೆ ಅರಿಶಿಣದ ಕೊಂಬು, ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ, ಈ ಮೂರು ನಿಮ್ಮಲ್ಲಿದ್ದರೆ ಇವತ್ತು ನಾನು ತಿಳಿಸುವಂಥ ಕ್ರಮವನ್ನು ಆಚರಣೆ ಮಾಡಿ. ಒಳ್ಳೆಯದಾಗಲಿ, ಒಂದು 5 ನಿಮಿಷ ಕೂತ್ಕೊಳ್ಳಿ, ನೆಮ್ಮದಿಯುತವಾಗಿ ನಾನು ತಿಳಿಸ್ತೇನೆ. ಬನ್ನಿ ಹಾಗಿದ್ರೆ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಗುರುಜೀಗ ಪಂಚಾಂಗ ಶ್ರವಣ ಮಾಡುವುದಾ? ಖಂಡಿತಮ್ಮ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ಹರಿಂಕಾರಾಸನ ಗರ್ಭ್ಯತಾಂ ಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸುವರ್ಣಾಂ ವರದಾರಣೀಂ ಚ ಪ್ರಸದಾಂ ದೂತಾಂ ತನಿತ್ರೋಜ್ವಲಾಂ ವಂದೇ ಪ್ರಸ್ತಕಭಾಸಮಂಕುಶಧರಾಂ ಸರ್ಗೋಷಧಾಂ ಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣೀಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೀ ಚ ಧೀಮಹೇ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಕಲ್ಯಾಣ ಅದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹೇ ತನ್ನ ಶ್ರೀನಿವಾಸ ಪ್ರಚೋದಯಾತ್. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರೀ ಪತರೇವ ಚ. ಶ್ರೀ ವಿಳಂಬಿರಾಮ ಸಂವತ್ಸರ ದಕ್ಷಿಣಾಯನೆ ಶರದ್ ಋತು ಆಶ್ವೀಜ ಮಾಸ ಶುಕ್ಲಪಕ್ಷ 24/10/2018 ಬುಧವಾರ ಪೌರ್ಣಮಿ ರೇವತಿ ನಕ್ಷತ್ರ. ಇವತ್ತು ವಾಲ್ಮೀಕಿ ಜಯಂತಿ. ವಾಲ್ಮೀಕಿ ಜಯಂತಿ ಇರತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತು ವಾಲ್ಮೀಕಿ ಜಯಂತಿ, ವಾಲ್ಮೀಕಿ ಮಹರ್ಷಿಗಳು ಅವರ ಒಂದು ಗ್ರಂಥಗಳಾಗಲಿ, ಅವರ ವಿಶೇಷತೆ ಆಗಲಿ, ಜೊತೆಗೆ ಅವರು ಬೆಳೆದು ಬಂದಂಥ ದಾರಿಯಾಗಲಿ, ಎಲ್ಲವೂ ಮಹತ್ತರವಾಗಿರ್ತಕ್ಕಂಥದ್ದು. ಒಂದು ಕಾಡುಗಲ್ಲು ವಿಗ್ರಹವಾದಾಗ ಆ ವಿಗ್ರಹಕ್ಕೆ ಪೂಜನೀಯವಾದಂಥ ಸ್ಥಳ ಅಂದರೆ ಅದು ತಪ್ಪಾಗಲಾರದು. ಹಾಗಾಗಿ ಅಂತಹ ಒಂದು ವಿಶೇಷತೆ ವಾಲ್ಮೀಕಿ ಜಯಂತಿ ನಾವು ತಿಳ್ಕೊಳ್ಬಹುದು. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದು ವಿಶೇಷವಾಗಿರ್ತಕ್ಕಂಥ ಜ್ಞಾನ ವಿದ್ಯೆ ಅದು ಅಡಗಿರುತ್ತೆ. ಆ ವಿದ್ಯೆ ಜ್ಞಾನ ಎಂಬತಕ್ಕಂಥದ್ದಿದ್ದಾಗ ಅದು ಗೋಚರಿಸಬೇಕಾದರೂ ಭಗವಂತನ ಕೃಪಾಕಟಾಕ್ಷ ಬೇಕಾಗುತ್ತೆ. ಅಂತಹದ್ರಲ್ಲಿ ಇವತ್ತು ಬಹಳ ವಿಶೇಷವಾಗಿ ಪ್ರತಿಯೊಬ್ಬರು ಅರ್ಥೈಸ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಪ್ರತಿಯೊಬ್ಬರು ಸಹಿತ ಆರಾಧಿಸಬೇಕಾಗಿರ್ತಕ್ಕಂಥ ವಿಚಾರಗಳು ಸಾಕಷ್ಟು ಇದೆ. ಹಾಗಾಗಿ ಇವತ್ತು ವಾಲ್ಮೀಕಿ ಜಯಂತಿ ಬಹಳ ವಿಶೇಷವಾಗಿ ಅರ್ಥಗರ್ಭಿತವಾಗಿ ಆಚರಣೆ ನಡೀತಾ ಇದೆ. ಎಲ್ಲರಿಗೂ ಸಹಿತ ವಾಲ್ಮೀಕಿ ಜಯಂತಿ ಆಚರಣೆ ಮಾಡ್ತಕ್ಕಂತಹ ಪ್ರತಿಯೊಬ್ಬರಿಗೂ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಸಹಿತ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀವಿ.
ಹಾಗೆ ಇವತ್ತಿನ ಶುಭ ದಿನ ಪೌರ್ಣಮಿ, ಆದ್ದರಿಂದ ರೇವತಿ ನಕ್ಷತ್ರ ಮಹಾನಕ್ಷತ್ರವಾದ್ದರಿಂದ ಈ ಪೌರ್ಣಮಿ ಮಹಾನಕ್ಷತ್ರ ರೇವತಿ ನಕ್ಷತ್ರವಾದ್ದರಿಂದ ಇವತ್ತು ನೀವು ಮಾಡುವಂತಹ ತಂತ್ರಸಾರ ಶೀಘ್ರವಾಗಿ ಫಲವನ್ನು ಕೊಡುತ್ತೆ. ಅರಿಶಿಣದ ಕೊಂಬು, ಶ್ರೀಗಂಧ, ತುಳಸಿ ಈ ಮೂರು ಸಿದ್ಧತೆ ಮಾಡಿಕೊಳ್ಳಿ. ಮೊದಲು ದರ್ಪಣಾಂಜನ ರಾಶಿಫಲವನ್ನು ಒಂದಿಷ್ಟು ತಿಳ್ಕೊಂಡು ಇದರ ವಿಚಾರವನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಭಗವಂತ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ, ಶ್ರೇಷ್ಠಾಯ ನಮೋ ರುದ್ರಾಯ ನಮಃ, ಕಾಲಾಯ ನಮಃ, ಕಾಲವಿಕರಣಾಯ ನಮೋ, ಬಲವಿಕರಣಾಯ ನಮೋ, ಬಲಾಯ ನಮೋ, ಬಲಪ್ರಮದರಾಯ ನಮೋ, ಸರ್ವಭೂತಗಮನಾಯ ನಮೋ, ಮನೋನ್ಮನಾಯ ನಮಃ. ನಮಃಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥಿಸ್ತಾ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನದಿಂದ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಈ ಶುಭ ದಿನ ಸರ್ವತ್ರಿಕವಾಗಿ ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು, ತಾವು ಮಾಡಬೇಕಾಗಿರ್ತಕ್ಕಂತಹ ಪ್ರತಿಯೊಂದು ವೃತ್ತಿ ಧರ್ಮದಲ್ಲೂ ಸಹಿತ ಅಭಿವೃದ್ಧಿಯನ್ನು ಸಹಿತ ತಾವು ಕಾಣ್ತೀರಿ. ಇವತ್ತು ನೀವು ಮಾಡುವಂತಹ ಪ್ರತಿಯೊಂದು ಕಾಯಕದಲ್ಲೂ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕೋಸ್ಕರ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಭಗವತಿಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು, ಹನುಮನ ಆರಾಧನೆ ಮಾಡತಕ್ಕಂಥದ್ದು. ಮೇಷರಾಶಿಯವರು ಹನುಮನ ಆರಾಧನೆ ಮಾಡಿ. ರಾಮಭಕ್ತ ಹನುಮನ ಆರಾಧನೆ ಮನೋಜವಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದ ಮುಖ್ಯಂ ಶ್ರೀರಾಮದೂತಂ ಶಿರಸಾರಮಾಮಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಈ ದಿನ ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಮನೋಕಾಮನೆಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ ವೃಷಭ ಲಗ್ನ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಹಣಕಾಸಿನ ವಿಚಾರ, ವ್ಯವಹಾರಗಳು, ಕಾಗದ ಪತ್ರ ಅಥವಾ ಒಂದಿಷ್ಟು ಹಿರಿಯರಿಂದಲೋ ಅಥವಾ ನಿಮ್ಮ ಆತ್ಮೀಯರಿಂದಲೋ ಬಂಧು ಬಳಗದಲ್ಲೋ ಮತ್ತೊಬ್ಬರಿಂದ ಆಗುವಂತಹ ಕೆಲಸಕ್ಕಾಗಿ ನಿರೀಕ್ಷೆ ಪಡ್ತಿದ್ದರೆ ಖಂಡಿತ ಆ ಕೆಲಸ ಅಷ್ಟು ಸಮಂಜಸವಾದಲ್ಲ, ಅದರಿಂದ ಸಾಧ್ಯವಾದಷ್ಟು ಕೆಲಸವಾಗುವುದಿಲ್ಲ. ಇವತ್ತು ನಿಮ್ಮ ಪ್ರಯತ್ನ, ನಿಮ್ಮದೇ ಆದಂತಹ ಒಂದಷ್ಟು ವಿಶೇಷತೆ, ನಿಮ್ಮ ಜ್ಞಾನಕ್ಕೆ ಸಂಬಂಧಪಟ್ಟದ್ದು, ನಿಮ್ಮ ಸ್ವಂತ ಜ್ಞಾನದಿಂದ ತಾವು ಏನು ನಿರ್ಣಯ ಪಡ್ತೀರಿ ಖಂಡಿತ ಆ ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮತ್ತೊಬ್ಬರ ಸಲಹೆ, ಸನ್ಮಾರ್ಗ ಅಥವಾ ಮತ್ತೊಬ್ಬರ ಮಾರ್ಗದರ್ಶನ ಅಂತ ನೀವು ನಡೆದಿದ್ದೇ ಆದರೆ ಖಂಡಿತ ಆ ಕೆಲಸ ಪರಿಪೂರ್ತಿ ಆಗುವಂಥದ್ದು ಬಹಳ ಕಷ್ಟ ಅನಿಸುತ್ತೆ. ಹಾಗಾಗಿ ದೇವರು ನಿಮಗೇನು ಜ್ಞಾನವನ್ನು ಕೊಟ್ಟಿದ್ದಾನೆ, ಯಾವ ಕೆಲಸದಿಂದ ಏನು ಯಶಸ್ಸನ್ನು ಸಿದ್ಧಿಪಡಿಸ್ಕೋಬೋದು ಅಂತ ತಿಳಿಸಿದ್ದಾನೆ, ಅಷ್ಟನ್ನೇ ಮಾಡಿ. ಜೊತೆಗೆ ಇವತ್ತು ಸಾಧ್ಯವಾದಷ್ಟು ಹಾಸಿಗೆ ಇದ್ದಷ್ಟು ಕಾಲ್ಚಾಚು ಅಂತ ಹಿರಿಯರು ಹೇಳಿದ್ದಾರೆ. ಅಂದರೆ ದೇವರು ನಿಮಗೇನು ಸ್ಥಿತಿಗತಿಗಳನ್ನು ಕೊಟ್ಟಿದ್ದಾನೆ ಅದರಲ್ಲಿ ನೀವು ತೃಪ್ತರಾಗಬೇಕು. ಅದು ಬಿಟ್ಟು ಪಕ್ಕದಲ್ಲಿ ಇನ್ನೊಬ್ಬರು ಶ್ರೀಮಂತಿಕೆಯನ್ನು ನೋಡಿ ನಾನು ಹಾಗಾಗಬೇಕು ಅಂತೇಳಿ ನಾನು ಬೆಟ್ಟದಿಂದ ಹಾರ್ತೀನಿ ಅಥವಾ ಬಿಲ್ಡಿಂಗಿಂದ ತಳಗಿ ಬೀಳ್ತೀನಿ ಅಂದರೆ ಖಂಡಿತ ಸಾಧ್ಯವಿಲ್ಲ. ಆದ್ದರಿಂದ ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಒಂದಿಷ್ಟು ಆಲೋಚನೆ ಮಾಡಿ, ಭಗವಂತ ನಿಮಗೇನು ಕೊಟ್ಟಿದ್ದಾನೆ ಅದರಲ್ಲಿ ನೀವು ತೃಪ್ತರಾಗಬೇಕು. ಹಾಗೆ ನಿಮ್ಮ ಶ್ರಮ, ನಿಮ್ಮ ಜ್ಞಾನ, ನಿಮ್ಮಲ್ಲಿರ್ತಕ್ಕಂಥ ವಿದ್ವತ್ತಿನಿಂದ ಬೆಳಕನ್ನು ಕಾಣಬೇಕು. ಅಂತಹ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಮಾಡಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಆರೋಗ್ಯದ ಬಗ್ಗೆ ಒಂದಿಷ್ಟು ಕಾಳಜಿ ಬೇಕು. ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಮನಸ್ಸು ಬಹಳ ಚಂಚಲತೆ ಉಂಟಾಗುವಂಥದ್ದು, ಇಲ್ಲದ ತೊಂದರೆ ತಾಪತ್ರೆಗಳು ಹೆಗಲೇ ಇರುವಂತಹ ಪರಿಸ್ಥಿತಿ ಸಾಕಷ್ಟು ಇದೆ. ಅದಕ್ಕಾಗಿ ಮನೆದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ಮನೆದೇವರನ್ನಾಗಲಿ ಅಥವಾ ಶ್ರೀನಿವಾಸ ಮಹಾವಿಷ್ಣುವನ್ನಾಗಲಿ ವೃಷಭ ರಾಶಿಯವರು ಪ್ರಾರ್ಥನೆ ಮಾಡಿದ್ದೇ ಆದರೆ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮಿಥುನ ರಾಶಿಯವರಿಗೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಇದೆ. ಮನಸ್ಸು ತುಂಬ ಚಂಚಲತೆಯಿಂದಿದೆ. ಹಾಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ. ನಿಮ್ಮದೇ ಆದಂತಹ ಕೆಲಸ, ನಿಮ್ಮದೇ ಆದಂತಹ ಒಂದಿಷ್ಟು ಕಾರ್ಯವೈಖರಿಗಳಲ್ಲಿ ಅಡ್ಡಿ ಆತಂಕ ಏನೇ ಇದ್ರಾದರೂ ಮಾಡುವ ಕೆಲಸ ಕಾರ್ಯಗಳನ್ನು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ಮಾಡಬೇಕು ಅನ್ನತಕ್ಕಂಥ ಹಂಬಲ ನಿಮ್ಮದು. ಆದರೆ ನಿಮ್ಮ ಪರಿಸರದಲ್ಲಿರ್ತಕ್ಕಂಥ ನಿಮ್ಮ ಆತ್ಮೀಯರು, ನಿಮ್ಮ ಬಂಧು ಬಳಗ, ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಕುಲಬಾಂಧವರು ಅಂತಹವರಿಂದಲೂ ಒಂದಷ್ಟು ತೊಂದರೆ ತಾಪತ್ರೆಗಳಿದೆ. ಇನ್ನೊಬ್ಬರ ನಿಂದನೆಯ ಮಾತಿಂದ ಮನಸ್ಸು ಬಹಳ ನೊಂದುಕೊಳ್ತೀರಿ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಬಹಳ ಜೋಪಾನ. ಇವತ್ತು ಏನೇ ಹಣಕಾಸಿನ ವಿಚಾರ ಕೊಟ್ಟು ತೆಗೆದುಕೊಳ್ಳತಕ್ಕಂಥದ್ದು ಅಥವಾ ಹೊಸದಾಗಿ ವ್ಯವಹಾರ ಮಾಡತಕ್ಕಂಥದ್ದು, ಬ್ಯಾಂಕು ಮತ್ತು ಆಫೀಸು ಕಚೇರಿಗಳಲ್ಲಿ ಲೇವಾದೇವಿ ಮಾಡತಕ್ಕಂಥದ್ದು ಅಷ್ಟು ಸಮಂಜಸವಲ್ಲ. ಇವತ್ತಿನ ದಿವಸ ಏನೇ ಆದರೂ ಸಹಿತ ನಿಮ್ಮ ಸ್ಥಿತಿಗತಿಗಳನ್ನು ನೀವು ಕಾಪಾಡಿಕೊಳ್ಳಬೇಕಾದರೆ ನಿಮ್ಮ ಜ್ಞಾನದಿಂದ ಮಾತ್ರ ಸಾಧ್ಯ. ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ 3ರಿಂದ ಸಂಜೆ 6ರ ತನಕ, 3ರಿಂದ 6ರ ಮಧ್ಯದಲ್ಲಿ ಅತಿಯಾದಂತಹ ವೇಗವಾಗಿ ಚಲಿಸ್ತಕ್ಕಂಥದ್ದು, ಯಾವುದಾದ್ರು ನಿರ್ಣಯಗಳನ್ನು ತಂದುಕೊಳ್ತಕ್ಕಂಥದ್ದು ಮತ್ತು ಯಾವುದಾದ್ರು ಒಂದಿಷ್ಟು ವಿಚಾರಗಳಲ್ಲಿ ಕಮಿಟ್ಮೆಂಟ್ ಆಗುವಂಥದ್ದು ಇದು ಸಮಂಜಸವಲ್ಲ. ಇವತ್ತು ಸಾಧ್ಯವಾದಷ್ಟು ನಿಮ್ಮ ಮನೆದೇವರ ಪ್ರಾರ್ಥನೆ,
ಜೊತೆಗೆ ಸಾಧ್ಯವಾದರೆ ಒಂದು ಬೇವಿನ ವೃಕ್ಷಕ್ಕೆ ಒಂದು ದೀಪವನ್ನು ಹಚ್ಚಿ ನಮಸ್ಕರಿಸಿ ಬೇವಿನ ವೃಕ್ಷದಿಂದ ಬುಡದಲ್ಲಿರ್ತಕ್ಕಂತಹ ಮಣ್ಣಿನ ಪ್ರಸಾದವನ್ನು, ಅದೇ ಮಹಾಮೃತ್ಯುಗೆ ಪ್ರಸಾದ ಅಂಥೇಳಿ ಆ ಒಂದು ಮಣ್ಣಿನ ಪ್ರಸಾದವನ್ನು ಹಣೆಗಚ್ಚಿಕೊಂಡು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟಿದ್ದೆ ಆದರೆ ಮಿಥುನ ರಾಶಿಯವರು ಸಾಕಷ್ಟು ಒಳಿತನ್ನು ಕಾಣ್ತೀವಿ. ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸಣ್ಣ ಪುಟ್ಟ ಮಕ್ಕಳ ಬಗ್ಗೆ ಒಂದಷ್ಟು ಕಾಳಜಿ ಬೇಕು. ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿ ಇಲ್ಲದ ಸಮಸ್ಯೆ ಎದುರಾಗಬಹುದು. ಅದಕ್ಕಾಗಿ ಮಕ್ಕಳ ಆರೋಗ್ಯದಲ್ಲಿ ಏನೇ ಸಮಸ್ಯೆ ಬಂದರೂ ಆಗಿಂದಾಗಲೇ ವೈದ್ಯರ ಸಲಹೆ ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ, ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕವನ್ನು ನೋಡುತ್ತಿದ್ದೀರಿ. ಮನಸ್ಸು ಬಹಳ ಚಂಚಲತೆಯಿಂದಿದೆ. ಮಾಡುವಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಕಡಿಮೆ ಇರತಕ್ಕಂಥದ್ದು, ಆದರೆ ಶ್ರಮ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಿಲ್ಲ ಅಂತಕ್ಕಂಥದ್ರ ಮನಸ್ಸಿನ ನೋವು ನಿಮಗಿದ್ದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಶ್ರೀರಾಮಚಂದ್ರನ ಪ್ರಾರ್ಥನೆ ಮಾಡಿ ರಾಮದೇವರ ಆಸ್ಥಾನಕ್ಕೆ ಬನ್ನಿ. ರಾಮರ ಆಸ್ಥಾನದಲ್ಲಿ ಒಂದು ಬೆಲ್ಲದಚ್ಚಿನಿಂದ ಆರತಿ ಮಾಡಿ. ಇವತ್ತು ರಾಮರ ಆಸ್ಥಾನ ಅಥವಾ ಮಹಾವಿಷ್ಣುವಿನ ಸಾನ್ನಿಧ್ಯದಲ್ಲಿ ಒಂದು ಬೆಲ್ಲದಚ್ಚಿನಿಂದ ಆರತಿ ಮಾಡಿ ಅಲ್ಲಿ ವಿಷ್ಣು ಪ್ರಾರ್ಥನೆ ಸಲ್ಲಿಸೋದ್ರಿಂದ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಒಂದಿಷ್ಟು ನೆಮ್ಮದಿಯನ್ನು ಕಾಣ್ತೀರಿ. ಹಾಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಅಧಿಕವಾದಂತಹ ಸಂಕಟ ಅಥವಾ ಹೊಟ್ಟೆ ನೋವು, ಕಿಬ್ಬೊಟ್ಟೆ ನೋವು ಬರ್ತಕ್ಕಂಥದ್ದು ಅಥವಾ ಒಂದಿಷ್ಟು ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುವಂಥದ್ದು, ಅಸಿಡಿಟಿ ಉಂಟಾಗುವಂತಹ ಪರಿಸ್ಥಿತಿ ಎದುರಾಗುವಂಥ ಸಾಂದ್ರತೆ ಸಾಕಷ್ಟು ಇದೆ. ಇದಕ್ಕಾಗಿ ಆಗಿಂದಾಗಲೇ ಒಂದಿಷ್ಟು ಔಷಧಿ ಕ್ರಮಗಳನ್ನು ತಗೊಳ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ನೀವು ಮಾಡುವ ಪ್ರತಿಯೊಂದು ಕೈಂಕರ್ಯ ಕೆಲಸಗಳಲ್ಲೂ ಸಹಿತ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಶ್ರೀಗಂಧದ ಚಕ್ಕೆಯಿಂದ ಮಾಡುವಂತಹ ಅನುಷ್ಠಾನವನ್ನು ತಾವು ಸಹಿತ ಮಾಡೋದ್ರಿಂದ ಸಾಕಷ್ಟು ಒಳಿತನ್ನು ಹೆಚ್ಚು ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮನೆ ಹಾಗಿದ್ರೆ ಮತ್ತೀಗ ಕಾರ್ಯಕ್ರಮನ ಮುಂದುವರಿಸ್ತಾ ಸಿಂಹ ರಾಶಿಯಿಂದ ದಿನ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ ಗುರುಜರಿಂದ. ಗುರುಶೇಖರ್, ಸಿಂಹ ರಾಶಿಯಿಂದ. ಖಂಡಿತ. ಇನ್ನು ಸಿಂಹ ರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಆರೋಗ್ಯ ವ್ಯವಹಾರಗಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸವನ್ನು ಕಾಣ್ತೀರಿ. ಮನಸ್ಸು ನೆಮ್ಮದಿ ಇಲ್ದಿರ, ಚಂಚಲತೆಯಿಂದ ಇರತಕ್ಕಂಥದ್ದು ನಿಮ್ಮ ಪರಿಸ್ಥಿತಿ ಇದೆ. ಹಣಕಾಸಿನ ವಿಚಾರದಲ್ಲಿ ಒಂದಿಷ್ಟು ಜೋಪಾನ. ನಿಮ್ಮ ಜವಾಬ್ದಾರಿಯುತವಾಗಿರ್ತಕ್ಕಂಥ ಸ್ಥಾನದಲ್ಲಿದ್ದು ನಿಮ್ಮಲ್ಲಿರ್ತಕ್ಕಂಥ ಕೆಲವು ವಸ್ತುಗಳನ್ನು ಮತ್ತೊಬ್ಬರು ಕೊಟ್ಟು ಇಲ್ಲದ ಸಮಸ್ಯೆಯನ್ನು ಅನುಭವಿಸುವಂಥ ಪರಿಸ್ಥಿತಿ ಎದುರಾಗಬಹುದು. ಯಾವುದೇ ಕಾಗದ ಪತ್ರಗಳಿಗೆ ರುಜು ಸಹಿ ಹಾಕಬೇಕಾದರೂ ಒಂದಿಷ್ಟು ಆಲೋಚನೆ ಮಾಡಿ ದುಡುಕಿ ತೀರ್ಮಾನ ತಂದುಕೋಬೇಡಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ 3ರವರೆಗೂ ಮಂದಗತಿಯಲ್ಲಿ ಸಾಗುವಂತಹ ದಿನ. 3ರ ನಂತರ ನಿಮ್ಮ ಮುಖದಲ್ಲಿ ಒಂದು ಮಂದಹಾಸ, ಒಂದು ನಗುಮುಖ ಅಥವಾ ಆಗ ನೀವು ಮಾಡುವ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಒಂದಷ್ಟು ಜನ ದೂರಭಾರ ಪ್ರಯಾಣ, ತೀರ್ಥಕ್ಷೇತ್ರಗಳು, ಪುಣ್ಯಕ್ಷೇತ್ರ ಅಥವಾ ಒಂದಿಷ್ಟು ಮನರಂಜನಾ ಸ್ಥಳ ಅಥವಾ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲೂ ಸಹಿತ ತಾವು ಪಾಲ್ಗೊಳ್ಳುತ್ತೀರಿ. ನಿಮ್ಮನ್ನು ನೀವು ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತು ಆಯಾ ಸ್ಥಾನಗಳಲ್ಲಿದ್ದ ಕೆಲಸಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲೂ ತಾವು ಪ್ರಯತ್ನ ಪಡ್ತೀರಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ವಿಶೇಷವಾಗಿರತಕ್ಕಂಥ ದಿನ ಈ ಶುಭ ದಿನ. ಅದಕ್ಕಾಗಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಕಲ್ಯಾಣಾತ್ಮದ ಗಾತ್ರಾಯ್ ಕಾಮಧಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯಾಮ್ ಶ್ರೀನಿವಾಸಾಯ ಮಂಗಳಂ. ಮಹಾವಿಷ್ಣು ಪ್ರಾರ್ಥನೆ ಮಾಡೋದರಿಂದ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಇವತ್ತಿನ ಕೆಲಸಗಳಲ್ಲಿ ಸಾಕಷ್ಟು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಧಿಕವಾದಂತಹ ಲಾಭ, ಅಧಿಕವಾದಂತಹ ಮನಸ್ಥಿತಿ ಅಥವಾ ನಿಮ್ಮದೇ ಆದಂತಹ ವರ್ಚಸ್ಸು ತೇಜಸ್ಸಿನಿಂದ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ತಾವು ತೆಗೆದುಕೊಳ್ಳುವಂತಹ ನಿರ್ಣಯದಲ್ಲಿ ಹೆಚ್ಚೆಚ್ಚು ಲಾಭಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅತ್ಯುತ್ತಮವಾದಂಥ ವಿಶೇಷವಾದಂಥ ಬದುಕನ್ನು ಕಾಣ್ತೀರಿ. ಇವತ್ತು ಸಾಧ್ಯವಾದಷ್ಟು ನಿಮ್ಮ ನಡೆ ನಡವಳಿಕೆಗಳಲ್ಲಿ ಒಂದಷ್ಟು ವಿಭಿನ್ನತೆ ಇದೆ. ಆದರೆ ಮನಸ್ಸಲ್ಲಿರ್ತಕ್ಕಂತಹ ಒಂದಿಷ್ಟು ದುಃಖದ ಸನ್ನಿವೇಶಗಳನ್ನು ದೂರ ಮಾಡಿಕೊಂಡು ಶಾಂತಿ ನೆಮ್ಮದಿಯನ್ನು ನೆಮ್ಮದಿ ಪಡಿಸ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ಇವತ್ತು ನಿಮ್ಮ ರಾಶಿಯಲ್ಲಿದೆ. ಸಾಧ್ಯವಾದಷ್ಟು ಇವತ್ತು ಹೆಣ್ಣುಮಕ್ಕಳು, ಕನ್ಯಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಒಂದಿಷ್ಟು ಆಲೋಚನೆಗಳನ್ನು ಮಾಡುವಾಗ ಸಮತೋಲನವಾಗಿ ಸಮಂಜಸವಾದಂಥ ರೀತಿ ಆಲೋಚನೆ ಬೇಕು. ದುಡುಕಬೇಡಿ ಅಥವಾ ಇನ್ಯಾವುದೋ ಒಂದು ವಿಚಾರ ಕಮಿಟ್ಮೆಂಟ್ ಆಗಿ ಇಲ್ಲದ ಸಮಸ್ಯೆನ ತಂದುಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗೋದು ಬೇಡ. ಕನ್ಯಾರಾಶಿಯವರು ನಿಮ್ಮನ್ನು 4-5 ಜನ ಹೊಗಳುವಂಥದ್ದು, 4-5 ಜನ ನಿಮ್ಮ ಬಗ್ಗೆ ಒಳ್ಳೆ ಮಾತಾಡುವಂಥದ್ದು, ನಿಮ್ಮ ಮುಖಸ್ಥಿತಿಯನ್ನು ನೋಡಿ ಮತ್ತಷ್ಟು ಬೇರೆ ಬೇರೆ ಥರ ಮಾತಾಡುವಂಥದ್ದಿದೆ. ಆದರೆ ಏನೇ ಮಾಡಿದ್ರೂ ಅದರ ಹಿಂದೆ ಬೇರೊಂದು ಅರ್ಥವಿರುತ್ತೆ. ಸಾಧ್ಯವಾದಷ್ಟು ಜೋಪಾನ, ನಿಮ್ಮ ನಡೆ ನಡವಳಿಕೆಗಳ ಬಗ್ಗೆ, ನಿಮ್ಮ ಆಗುಹೋಗುಗಳ ಬಗ್ಗೆ, ನಿಮ್ಮ ಚಿಂತನೆ ಬಗ್ಗೆ ನೀವು ಸರಿಯಾದ ರೀತಿ ಆಲೋಚನೆ ಮಾಡಿ ಒಳ್ಳೆ ತೀರ್ಮಾನಕ್ಕೆ ಬರತಕ್ಕಂಥದ್ದು ಬಹಳ ಉತ್ತಮ. ಸಾಧ್ಯವಾದಷ್ಟು ಇವತ್ತು ದೇವಿಯ ಪ್ರಾರ್ಥನೆ ಮಾಡಿ. ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ದೇವಿಯ ಆರಾಧನೆ ಮಾಡಿ ಶಕ್ತಿ ದೇವತೆಗಳ ದರ್ಶನ ಮಾಡೋದರಿಂದ ಅಥವಾ ದೇವಿಯ ಸಾನ್ನಿಧ್ಯದಲ್ಲಿ ಒಂದಿಷ್ಟು ಮಂಗಳ ದ್ರವ್ಯಗಳನ್ನು ಅರ್ಪಣೆ ಮಾಡೋದರಿಂದ ಸಾಕಷ್ಟು ವಿಶೇಷವಾದ ಫಲವನ್ನು ಕನ್ಯಾರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ,
ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ, ಮಾಡುವಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಒಂದಿಷ್ಟು ಲಾಭ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿನ ಬಗ್ಗೆ ಚಿಂತನೆ, ನಿಮ್ಮ ಕುಟುಂಬದ ಸದಸ್ಯರು ಮತ್ತು ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಆತ್ಮೀಯರು ಬಂಧು ಬಳಗ, ಇಲ್ಲಿ ಸಾಕಷ್ಟು ಒಂದು ಉನ್ನತವಾದಂಥ ಸ್ಥಿತಿಗತಿಗಳು. ಹಾಗೆ ನೀವು ಮಾಡುವ ಪ್ರತಿಯೊಂದು ಕೈಂಕರ್ಯಗಳು ಯಶಸ್ಸಿನ ಹಾದಿಯನ್ನು ನೋಡ್ತೀನಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ತಾಯಿ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಮಾಡತಕ್ಕಂಥದ್ದು ಮತ್ತಷ್ಟು ವಿಶೇಷ. ಸಕಲ ವಿಧವಾದಂತಹ ದುಃಖಗಳಿಂದ ಮುಕ್ತರಾಗಲಿಕ್ಕೂ ದುರ್ಗಾಪರಮೇಶ್ವರಿಯ ಅನುಗ್ರಹ ಶೀಘ್ರವಾಗಿ ಪಡಿಬಹುದು. ಹಾಗಾಗಿ ಓಂ ದುಂ ದುರ್ಗಾಯೈ ನಮಃ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಮಾಡಿ. ಜೊತೆಗೆ ಸಾಧ್ಯವಾದರೆ ಒಂದು ಶ್ವೇತವರ್ಣದ ವಸ್ತ್ರ, ಅಂದರೆ ಬಿಳಿಯ ವಸ್ತ್ರ, ಅದರಲ್ಲಿ ಒಂದು ಹಿಡಿಯಷ್ಟು ಉದ್ದಿನ ಬೇಳೆ, ಶ್ವೇತ ವಸ್ತ್ರ ಒಂದು ಹಿಡಿಯಷ್ಟು ಉದ್ದಿನ ಬೇಳೆ, ಇದನ್ನು ಉದ್ದಿನ ಬೇಳೆ ಗಂಟು ಕಟ್ಟಿ ಅದೇ ಶ್ವೇತ ವಸ್ತ್ರದಿಂದ ಯಾವುದೋರೊಂದು ಶಕ್ತಿ ದೇವಸ್ಥಾನಕ್ಕೆ ಕೊಟ್ಟು ಬರೋದರಿಂದ ಇರ್ತಕ್ಕಂಥ ಕೆಲವೊಂದಿಷ್ಟು ಗಂಡಾಂತರಗಳಿಂದ ಮುಕ್ತರಾಗಿ ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೋಬಹುದು. ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ನೀವು ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ತಾಯಿ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ, ಜೊತೆಗೆ ನಿಮ್ಮ ಜನ್ಮದಾತೆ ನಿಮ್ಮ ತಾಯಿಯನ್ನು ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡೋದರಿಂದಲೂ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರು, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಯಾವುದೇ ಒಂದು ಕೆಲಸಗಳು ಮಾಡಬೇಕಾದರೂ ಬಹಳಷ್ಟು ಮೌನ ಸಾಲ್ತೀರಿ. ಮೌನದಿಂದ ಮಾಡುವ ಪ್ರತಿಯೊಂದು ಕೈಂಕರ್ಯಗಳ ಬಗ್ಗೆ ಚಿಂತನೆ ಮಾಡ್ತೀರಿ. ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವ್ರಾದರೂ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ತಮ್ಮ ಮನದಾಳದ ಮಾತನ್ನು ಸಹಿತ ಹಂಚ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿಯಲ್ಲಿ ಇರ್ತೀರಿ. ಒಳಗಡೆ ಇರತಕ್ಕಂಥ ನೋವನ್ನು ಮತ್ತೊಬ್ಬರ ಹತ್ರ ಹೇಳ್ಕೊಳ್ಳೋಕ್ಕೂ ಆಗಲ್ಲ, ಅಥವಾ ಇರ್ತಕ್ಕಂಥ ಗೃಹಸ್ಥಿತಿಗಳು ಸರಿ ಇಲ್ದಿರ ಆಗ್ತಿರ್ತಕ್ಕಂಥ ವ್ಯತ್ಯಾಸಗಳನ್ನು ಅದನ್ನು ಹೇಗೆ ಸರಿಪಡಿಸ್ಕೋಬೇಕಪ್ಪ ಅಂತಕ್ಕಂಥದ್ರ ಆಲೋಚನೆಯೂ ಮಾಡಲಿಕ್ಕಾಗಲ್ಲ. ಆದರೆ ಒಂದಂತೂ ಸತ್ಯ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ನವಗ್ರಹಕ್ಕೆ ಅರ್ಚನೆ ಅಥವಾ ನವಗ್ರಹ ಪ್ರದಕ್ಷಿಣೆ, ಇದರಿಂದ ಒಂದಿಷ್ಟು ಶಾಂತಿ ನೆಮ್ಮದಿ ನಿಮ್ಮದಾಗಿಸ್ಕೋಬಹುದು. ಇವತ್ತು ನೀವು ಮಾಡುವಂತಹ ಪ್ರತಿಯೊಂದು ಕೈಂಕರ್ಯಗಳಲ್ಲೂ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡಬೇಡಿ. ಇವತ್ತು ಸಾಧ್ಯವಾದಷ್ಟು ನೀವು ನಿಮ್ಮ ಪರಿಸರದಲ್ಲಿ ಇರ್ತಕ್ಕಂಥದ್ದು, ಪರಿಸರದಲ್ಲಿ ನಗುಮುಖದಿಂದಿರ್ತಕ್ಕಂಥದ್ದು, ಬರ್ತಕ್ಕಂಥ ಸಂಕಷ್ಟಗಳು ಏನೇ ಬರಲಿ ಶ್ರೀನಿವಾಸನ ದೇವೊಂದಿರಲಿ ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡಿ, ಶ್ರದ್ಧಾಭಕ್ತಿಯಾಗಿ ಭಗವಂತನ ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದರೆ ಕಪ್ಪು ಬಣ್ಣದ ಶ್ವಾನಗಳಿಗೆ ನಿಮ್ಮ ಕೈಯಿಂದ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ಹಾಕೋದರಿಂದ ಸಾಕಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೆ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡ್ತಾರೆ ಗುರುಜಿಯವರು. ಇನ್ನುಳಿದ ನಾಲ್ಕು ರಾಶಿಗಳ ದಿನ ಭವಿಷ್ಯವನ್ನು ಮತ್ತೆ ಮುಂದುವರಿಸೋಣ, ತಿಳ್ಕೊಳ್ಳೋಣ ಗುರುಜಿಯವರಿಂದ ಮತ್ತೆ ಮುಂದಿನ ಭಾಗದಲ್ಲಿ. ವೀಕ್ಷಕರೆ, ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ನಿಮ್ಮ ಸ್ವರತರಂಗ ಹೇಗಿದೆ ಅನ್ನೋದ್ರ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ನೀಡ್ತಾರೆ ಗುರುಜಿಯವರು. ಮನೆ ಹಾಗಿದ್ರೆ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ತೆ ಮ್ಯಾಮ್. ನಮಸ್ತೆ, ನಿಮ್ಮ ಹೆಸರು ಹೇಳಿ. ಮಾ ಸೈತ್ರಾ ಅಂತ ಮ್ಯಾಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ದಾವಣಗೆರೆ ಡಿಸ್ಟ್ರಿಕ್ಟ್ ದಾಗಿನಕಟ್ಟೆಯಿಂದ. ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನನ್ನ ಬಗ್ಗೆನೇ ಮಾತಾಡ್ಬೇಕಾಗಿತ್ತು ಮ್ಯಾಮ್. ಸರಿ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಿ ಮಾ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ, ಓಂ ಗುರುಭ್ಯೋ ನಮಃ. ಒಳ್ಳೆದಾಗ್ಲಿ ತಾಯಿ, ಹೇಳಿ ಮಾ. ಗುರುಜಿ, ನಂದು ಎಂಕಾಂ ಮಾಡಿದೆ ನಾನು, 2017 ಮುಗಿದಿದ್ದು, ಒಂದೂವರೆ ವರ್ಷ ಆಯ್ತು ಗುರುಜಿ. ಜಾಬ್ ಟ್ರೈ ಮಾಡ್ತಾನೆ ಇದೀನಿ, ಎಲ್ಲೂ ಜಾಬ್ ಆಗ್ತಾ ಇಲ್ಲ. ಈಗ ಜಾಬ್ ಬಗ್ಗೆ ಎಷ್ಟು ಟ್ರೈ ಮಾಡ್ತಿದ್ಯೋ ಹಾಗೆ ನಿನ್ನ ಜವಾಬ್ದಾರಿಯುತವಾದಂತ ಕೆಲಸಗಳ ಬಗ್ಗೆನೂ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ನಿಮ್ಮ ಪ್ರಯತ್ನದಲ್ಲಿ ಇರಬಹುದು. ಯಾಕೆಂದ್ರೆ ವಿವಾಹಕ್ಕೆ ಸಂಬಂಧಪಟ್ಟದ್ದು, ಹೇಳಮ್ಮ. ಹೌದು ಗುರುಜಿ, ಬಟ್ ನಾನು ಕೆಲಸ ಮಾಡ್ಬಿಟ್ಟು ಆಮೇಲೆ ಅದನ್ನೆಲ್ಲ ಮಾಡ್ಬೇಕು ಅಂತ ಗುರುಜಿ. ನಿನ್ನ ಮನಸ್ಸಲ್ಲಿ ಉದ್ಯೋಗಕ್ಕೆ ಹೋಗ್ಬೇಕು ಅಂತ, ಆದರೆ ನಿಮ್ಮ ಪೇರೆಂಟ್ಸ್ ಇರ್ತಕ್ಕಂಥದ್ದು ನಿನಗೊಂದು ಒಳ್ಳೆಯ ವಿವಾಹ ಮಾಡಬೇಕು, ಆದಷ್ಟು ಬೇಗ ಒಂದು ಒಳ್ಳೆಯ ವಿವಾಹ ಬೇಗ ಆಗಲಿ, ಒಂದು ವರ ಬರಲಿ ಅಂತ ನಿಮ್ಮ ಚಿಂತನೆ ಇರ್ಬೋದು ಗುರುಜಿ. ಇರಲಿ, ಆಲೋಚನೆ ಮಾಡಬೇಡ. ನಿನ್ನ ಭವಿಷ್ಯತ್ತು ಚೆನ್ನಾಗಿದೆ. ನಿನ್ನ ಸ್ವರತರಂಗ ಪ್ರಕಾರ ಉದ್ಯೋಗ ಮತ್ತು ನಿನ್ನ ಮುಂದಿನ ಬದುಕು ಎಲ್ಲವೂ ಚೆನ್ನಾಗಿದೆ. ಆದರೆ ನಿನ್ನ ಅದೃಷ್ಟ ಹೇಗೆ ಅಂದರೆ, ಕನೆಯ ತನಕ ಅಂದರೆ ಕಡೆಯದ ಇನ್ನೇನು ಕೈ ಸೆಟ್ಟಾಗೋ ತನಕಲ್ಲೂ ಸಹಿತ ಅದೊಂಥರ ಡೌಟಲ್ಲೇ ಇರುತ್ತೆ, ಅನುಮಾನವಾಗೇ ಇರುತ್ತೆ. ಹೌದು ಗುರುಜಿ, ಯಾವುದೂ ಸಹಿತ ನೀನು ಅಂದ್ಕೊಂಡಷ್ಟು ಸ್ಪೀಡ್ ಆಗೋದಿಲ್ಲ. ಅದು ನಿನ್ನ ಬಾಲ್ಯದಿಂದ ಇರತಕ್ಕಂಥ ಭವಿಷ್ಯತ್ತು. ನಿನ್ನ ಸ್ವರತರಂಗ ಪ್ರಕಾರ ನಿನಗೆ ಅದು ಕೆಲಸ ಆಗುತ್ತೆ ಅಂತ ನಿನ್ನ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಹೇಳ್ತಾ ಇದ್ರು ಸಹಿತ ನಿನ್ನ ಮನಸ್ಸಲ್ಲೇ ಇರುತ್ತೆ, ನಿನಗೆ ಗೊತ್ತಾಗ್ಬಿಡುತ್ತೆ ನಿನಗೆ ಕೆಲಸ ಆಗುತ್ತೆ ಆಗಲ್ಲ ಅಂತಕ್ಕಂಥದ್ದು. ಆದರೂ ಆ ಪ್ರಯತ್ನ ಅಂತಕ್ಕಂಥದ್ದು ಕಡೆಯವರೆಗೂ ಪ್ರಯತ್ನಿಸ್ಬೇಕು ನೀನು. ಅಂತಹ ಪರಿಸ್ಥಿತಿ ನಿನ್ನ ಸ್ವರತರಂಗ ಪ್ರಕಾರ ಇದೆ. ಆದರೆ ನಿನ್ನ ಜಾತಕದಲ್ಲಿ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ಒಂದಿಷ್ಟು ಅಲರ್ಜಿ ಸಮಸ್ಯೆಗಳು ನಿನ್ನ ಬಾಧಿಸುತ್ತೆ. ಹಾಗಾಗಿ ಆರೋಗ್ಯದ ಕಡೆ ಒಂದಿಷ್ಟು ಗಮನ ಕೊಡಬೇಕು ನೀನೀಗ. ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೋಬೇಕು, ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡು. ಉದ್ಯೋಗದ ಬಗ್ಗೆ ಚಿಂತನೆ ಮಾಡಬೇಡ,
ಬಹುಶಃ ಈ ಫೆಬ್ರವರಿವರೆಗೂ ನಿನ್ನ ಸಮಸ್ಯೆಗಳು ಸಾಕಷ್ಟು ಇರುತ್ತೆ. ಫೆಬ್ರವರಿವರೆಗೂ ಯಾವುದು ಅಂತ ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಹಾಗಂತ ನೀನು ಪ್ರಯತ್ನ ಮಾಡದಿರೇ ಇರಬಾರದು, ಪ್ರಯತ್ನ ನಡೆಸ್ತಾ ಇರಬೇಕು. ಫೆಬ್ರವರಿಯಲ್ಲಂತೂ ನಿನಗೊಂದು ಒಳ್ಳೆಯ ಭವಿಷ್ಯತ್ತಿದೆ, ಒಳ್ಳೇದಾಗಲಿ ತಾಯಿ. ದಾವಣಗೆರೆಯಿಂದ ಕರೆ ಮಾಡಿ ಮಾತಾಡೋದಕ್ಕಾಗಿ ಚೈತ್ರ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ವೀಕ್ಷಕರೇ ಈಗ ನೀವು ಬರ್ತಿರುವಂತಹ ಪತ್ರವನ್ನು ಓದುವಂತಹ ಸಮಯ. ಪ್ರಾರಂಭ ಮಾಡೋಣ ಚಕ್ಷುರ್ ಮತ್ತೆ ಗುರುಜಿ ಅವರ ಭಾವಚಿತ್ರ ಮತ್ತು ಒಂದು ನವಿಲ್ ಗರಿಯನ್ನ ಕಳಿಸಿದ್ದಾರೆ. ವಿಶೇಷ, ಎಲ್ಲರೂ ಒಂದೊಂದು ಫೋಟೋ ಕಳಿಸಿದ್ರೆ ಇವರೊಂದು ನವಿಲ್ ಗರಿಯನ್ನೇ ಕಳಿಸಿದ್ದಾರೆ ತಾಯಿ. ಏನ್ ಬರ್ದಿದ್ದಾರಮ್ಮ? ಇವ್ರ ಹೆಸರು ಹೇಳೋದು ಬೇಡ ಅಂತ ಹೇಳಿದ್ದಾರೆ. ಪರಮ ಪೂಜ್ಯ ಒಬ್ಬರಿಗೆ ಅವಕಾಶ ಕೊಟ್ಟಿವಿ, ಆದರೆ ಇವರು ಇತ್ತೀಚೆಗೆ ಬರುವಂತ ಕಾಗದಗಳಲ್ಲಿ ಹೆಸರು ಹೇಳಬೇಡಿ, ಹೆಸರು ಒಂದು ಫೋನ್ ನಂಬರ್ ಕೊಡ್ತಾರೆ, ಬಿಟಿಎಸ್ ನಂಬರ್ ಕೊಡ್ತಾರೆ, ರೈಲ್ವೆ ನಂಬರ್ ಕೊಡ್ತಾರೆ. ಇರ್ಲಿ, ಇನ್ನು ಫೋಟೋನೇ ತೋರಿಸೋದು, ಇದು ಹೆಸರು ಹೇಳೋದು ಬೇಡ, ಫೋಟೋ ತೋರಿಸೋದು ಬೇಡ ಬೇಡ. ಆಯ್ತು ಹೇಳಮ್ಮ. ಪರಮ ಪೂಜ್ಯ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ ಚೆನ್ನಾಗಿದ್ದೀರಾ, ನಿಮ್ಮ ಕುಟುಂಬದಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ, ನಾನು ಎಲ್ಲರಿಗೂ ಕೇಳಿದೆ ಅಂತ ಹೇಳಿ ಅಂತ ಬರ್ತಿದ್ದಾರೆ. ಹೆಸರು ಹೇಳಿಬಿಡಿ ಗುರುಜಿ. ನಾನು ಮಂಡ್ಯ ಜಿಲ್ಲೆ ಒಂದು ಚಿಕ್ಕ ಹಳ್ಳಿಯಿಂದ ಪತ್ರ ಬರೀತಾ ಇದ್ದೇನೆ. ನಿಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡ್ಬರ್ತಾ ಇದೆ, ಪ್ರತಿದಿನ ಕಾರ್ಯಕ್ರಮವನ್ನು ತಪ್ಪದೇ ನೋಡ್ತೀನಿ. ನಾನು ವಿದ್ಯುತ್ ಇಲ್ಲದೆ ಇರೋ ಸಂದರ್ಭದಲ್ಲಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಕೂಡ ನೋಡ್ತೀನಿ ಅಂತ ಹೇಳಿದ್ದಾರೆ. ನಾನು ನನ್ನ ಮದುವೆ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ನಮ್ಮ ಅಪ್ಪ ಅಮ್ಮನಿಗೆ ನನ್ನ ಮದುವೆಯೇ ಒಂದು ದೊಡ್ಡ ಚಿಂತೆ ಆಗಿದೆ. ನಾನು MA ಪದವಿಯನ್ನು ಪಡೆದುಕೊಂಡಿದ್ದೀನಿ. ಮನೆಯಲ್ಲಿ 3-4 ವರ್ಷಗಳಿಂದ ಮದುವೆಗೆ ಪ್ರಯತ್ನ ಪಟ್ಟರೂ ಸರಿಯಾದ ವರ ಸಿಗ್ತಾ ಇಲ್ಲ. ಅಪ್ಪ ಅಮ್ಮನಿಗೆ ಒಂದು ವರ ಇಷ್ಟವಾಗಿದೆ, ಈಗ ಅದು ಆಗುತ್ತಾ ಅಥವಾ ಬೇರೆ ಯಾವುದೇ ಸಂಬಂಧ ಬರುತ್ತಾ ತಿಳಿಸ್ಕೊಡಿ ಗುರುಜಿ. ನನಗೆ ಅವಿಭಕ್ತ ಕುಟುಂಬಕ್ಕೆ ಸೇರಬೇಕು ಅಂತ ಆಸೆ ಇದೆ, ಆ ಆಸೆ ಈಡೇರುತ್ತಾ ಅಂತ ಕೇಳಿದ್ದಾರೆ. ಬರೆದಿರ್ತಕ್ಕಂತಹ ಕಾಗದ, ಅದರಲ್ಲಿರ್ತಕ್ಕಂತಹ ಪದಗಳನ್ನು ನೋಡಿದ್ರೆ ಈಕೆ ನಿಜಕ್ಕೂ ವಿದ್ಯಾವಂತರೇ. ಯಾಕೆಂದರೆ ಆ ಪದಗಳಿದೆಯಲ್ಲ, ಆ ಪದ ಜೋಡಣೆಯಲ್ಲಿ ಗೊತ್ತಾಗುತ್ತೆ ಈಕೆ ಎಷ್ಟು ವಿದ್ಯೆ, ಎಷ್ಟು ಜ್ಞಾನವಂತಳು ಅಂತ. ಅದರಿಂದ ನಿಮ್ಮ ವಿದ್ಯೆ, ನಿಮ್ಮ ಜ್ಞಾನ, ತಾಯಿ ಶಾರದೆಯ ಅನುಗ್ರಹ ನಿಮಗಿರೋದ್ರಿಂದ ನಿಮ್ಮ ವರ್ಚಸ್ಸು ತೇಜಸ್ಸಿಗೆ ಸಂಬಂಧಪಟ್ಟಂಥ ರೀತಿ, ನಿಮ್ಮ ಮನೋಕಾಮನೆಗಳಿಗೆ ಸಂಬಂಧಪಟ್ಟಂಥ ರೀತಿ ಒಳ್ಳೆಯ ಕಡೆಯೇ ಸಂಬಂಧ ಸೆಟ್ ಆಗುತ್ತೆ. ಅದರ ಬಗ್ಗೆ ಎರಡನೇ ಮಾತೇ ಇಲ್ಲ. ಹಾಗೆ ಒಂದಿಷ್ಟು ಸಮಸ್ಯೆ ಏನೂ ಇದೆ, ಒಂದಿಷ್ಟು ಶಾಂತಿಗಳು ಬೇಕಾಗುತ್ತೆ. ನಿನ್ನ ಬಲಗಣ್ಣಿನ ರೇಖೆ ಪ್ರಕಾರ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಇಲ್ಲಿ ಎಡಗಣ್ಣಿನ ರೇಖೆ ಪ್ರಕಾರ ರಾಹು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ಯಾವುದೇ ಒಂದು ವರ ಬಂದರೂ, ಯಾವುದೇ ಒಂದು ಹತ್ತಿರಕ್ಕೆ ಬಂದು ಸಂಬಂಧ ಇನ್ನೇನು ಆಯ್ತಪ್ಪ ಪರವಾಗಿಲ್ಲ ಅಂದರೆ, ಅಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಪರಪುರುಷರು ಅಥವಾ ಬೇರೊಬ್ಬರು ಹೊಸಬರು ಹೊಸ ಸಂಬಂಧದಲ್ಲಿ ಹೊಸಬರು ಬಂದು ಸೇರಿಕೊಂಡು ಅಲ್ಲಿ ಆ ಸಂಬಂಧವನ್ನು ಕೆಡಿಸುವಂಥ ಪ್ರಯತ್ನ ಮಾಡ್ತಾರೆ. ಹಾಗೆ ನಿನ್ನ ಮನಸ್ಸಲ್ಲಿ ಪ್ರಾರಂಭದಿಂದಲೂ ಚಂಚಲತೆ ಸಾಕಷ್ಟು ಇದೆ. ಒಳ್ಳೆಯದನ್ನು ಸಹಿತ ನೀನು ಒಂದೊಂದ್ಸತಿ ಕೆಲವು ಸತಿ ಬಿಟ್ಟು ಬಂದುಬಿಡ್ತೀಯ ದಾರಿಯಲ್ಲಿ. ಅಂದರೆ ಯಾವೊಬ್ಬ ಒಳ್ಳೆಯ ಸ್ನೇಹ ಆಗಲಿ ಅಥವಾ ಒಂದು ಒಳ್ಳೆಯ ಕೆಲಸ ಆಗಲಿ, ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದರಿಂದ ಜೀವನ ನನಗೆ ಅನುಕೂಲ ಆಗುತ್ತೆ, ಇದರಿಂದ ಜೀವನದಲ್ಲಿ ಯಶಸ್ಸು ಕಾಣ್ಬೋದು ಅಂತ ನಿನ್ನ ಮನಸ್ಸಿಗೆ ಅನಿಸಿದ್ರು ಅಂಥದ್ದನ್ನು ದಾರಿಯಲ್ಲಿ ಬಿಟ್ಟು ಬಂದುಬಿಡ್ತೀಯ, ಅದು ನಾನು ಬೇಡ ಅಂದ್ಕೊಂಡಿರ್ತೀಯ. ಆದರೆ ನಿನ್ನ ಪರಿಸ್ಥಿತಿ ಗ್ರಹಗತಿಗಳು ಸರಿಯಿಲ್ಲದ್ರಿಂದ ಈ ಥರ ಆಗ್ತಾ ಇದೆ. ಆದರೆ ಏನೇ ಆದರೂ ಬರತಕ್ಕಂತಹ ಮೇ ತನಕ, ಮುಂದಿನ ವರ್ಷದ ಮೇ, ಆ ಮೇ ಮಾಸದಲ್ಲಿ ನಿನಗೆ ಖಂಡಿತ ಸಾಕಷ್ಟು ಅನುಕೂಲ ಆಗುತ್ತೆ. ಆದರೆ ಮೇವರೆಗೂ ಒಂದಲ್ಲ ಒಂದು ಥರ ಸಮಸ್ಯೆಗಳೇ ಹೊತ್ತಿರ್ತೀಯ ನೀನು, ಅಷ್ಟು ನೆಮ್ಮದಿ ಇಲ್ಲ, ನೆಮ್ಮದಿ ಇಲ್ದಿರತಕ್ಕಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಪ್ರಾಂತ್ಯದಲ್ಲಿ ಬೇವಿನ ವೃಕ್ಷ ಹಾಗೆ ಬನ್ನಿ ವೃಕ್ಷ, ಬೇವು ಮತ್ತು ಬನ್ನಿ, ಆ ಬನ್ನಿ ವೃಕ್ಷಕ್ಕೆ ಮತ್ತು ಬೇವಿನ ವೃಕ್ಷಕ್ಕೆ ಕರೆಕ್ಟಾಗಿ 18 ದಿನ ಕಾಲ ಬೆಳಗ್ಗೆ ಮತ್ತು ಸಾಯಂಕಾಲ ಒಂದೊಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಬೇಕು. ಹಾಗೆ ಇದೇ ಸಮಯದಲ್ಲಿ ಕಪ್ಪು ಬಣ್ಣದ ಆಕಳಿಗೆ, ಕಪ್ಪು ಬಣ್ಣದ ಗೋಮಾತೆಗೆ ಒಂದಿಷ್ಟು ಅರಿಶಿನ ಕುಂಕುಮ ಹಚ್ಚಿ ಅದಕ್ಕೆ ಏನಾದ್ರು ಒಂದಿಷ್ಟು ತಿನ್ನಲಿಕ್ಕೆ ಒಂಚೂರು ಆಹಾರವನ್ನು ಕೊಟ್ಟು ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಬೇಕು. ಕಪ್ಪು ಬಣ್ಣದ ಆಕಳಿಗೆ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಬೇವು ಮತ್ತು ಬನ್ನಿ ಗಿಡಕ್ಕೆ ನಮಸ್ಕಾರ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಖಂಡಿತ ನಿನ್ನ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೋಬಹುದು. ನಿನ್ನ ವಿದ್ಯೆ, ನಿನ್ನ ಜ್ಞಾನ, ನಿನ್ನೊಳಗಿರ್ತಕ್ಕಂತಹ ಮುಖದ ವರ್ಚಸ್ಸಿಗೆ, ನಿನ್ನ ಪರಿವಾರದಲ್ಲಿ ಒಳ್ಳೆ ಕುಟುಂಬದಿಂದ ಒಂದು ಒಳ್ಳೆ ಸಂಬಂಧ ಬಂದು ನಿನ್ನ ಜೀವನ ಸುಗಮಯವಾಗಿರುತ್ತೆ, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಒಳ್ಳೇದಾಗ್ಲಿ, ದೇವ್ರು ನಿನ್ ಚೆನ್ನಾಗಿಟ್ಟಿರಲಿ ತಾಯಿ, ಒಳ್ಳೇದಾಗ್ರೆ. ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಧನುರಾಶಿಯಿಂದ ಕಡೆಯ 4 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಗುರುಜಿಯಿಂದ. ಗುರುಜಿ ಈಗ ಧನುರಾಶಿಯಿಂದ. ಖಂಡಿತ, ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ನಿಮಗಿದೆ. ಗುರುಬ್ರಹ್ಮ, ಗುರುವಿಷ್ಣು, ಗುರುದೇವು, ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಹೀಗೆ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಧನುರಾಶಿಯವರು ಸಾಧ್ಯವಾದಷ್ಟು ಯಾವುದೇ ಕಾಯಕವನ್ನು, ಯಾವುದೇ ಕೆಲಸವನ್ನು ಮಾಡಬೇಕಾದರೂ ನಿಮ್ಮ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ. ಹಾಗೆ ಇವತ್ತಿನ ದಿವಸ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಆರಾಧನೆ ಮಾಡಿ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ಒಂದೆಜ್ಜೆ ಮುಂದೆ ಇಟ್ಟರೂ ಖಂಡಿತ ಕಾರ್ಯಸಿದ್ಧಿಯಾಗುತ್ತೆ. ತುಂಬ ದಿವಸಗಳ ನಂತರ ಒಂದು ಒಳ್ಳೆಯ ಫಲವನ್ನು, ಒಳ್ಳೆಯ ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ತೀರಿ.
ಒಂದು ಸಿಹಿ ಸುದ್ದಿಯನ್ನು ಅಥವಾ ನೀವು ಮಾಡಿದ ಕೆಲಸದಲ್ಲಿ ನಾಲ್ಕಾರು ಜನ ಗುರುತಿಸ್ತಕ್ಕಂಥದ್ದು, ನಿಮ್ಮನ್ನು ಸ್ಥಾನಮಾನ ಕೊಟ್ಟು ನಿಮ್ಮನ್ನು ಗೌರವಿಸ್ತಕ್ಕಂಥದ್ದು, ಒಟ್ಟಾರೆ ಹೇಳಬೇಕಂದ್ರೆ ಧನುರಾಶಿಯವರು ಭಾಳ ಸಂತಸದಿಂದ ಸಂಭ್ರಮದಿಂದ ಇರ್ತೀರಿ. ಈ ದಿನ 12ರ ನಂತರ, ಮಧ್ಯಾಹ್ನ 12 ಗಂಟೆ ನಂತರ ಒಳ್ಳೆಯ ಸಂಭ್ರಮದಿಂದ ಸಂತೋಷದಿಂದ ಇರತಕ್ಕಂಥ ಈ ಶುಭ ದಿನ, ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ಏನು ಪ್ರಯತ್ನಿಸಿದ್ರು ಆ ಪ್ರಯತ್ನದಲ್ಲಿ ಸಾಕಷ್ಟು ಸಫಲತೆಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಒಂದಿಷ್ಟು ಕಡಲೆಕಾಳು ಅರಿಶಿನ ಕೊಂಬು, ಅಂದರೆ ಕಡಲೆಕಾಳು ಅರಿಶಿನದ ಕೊಂಬು ಇಂತಹದ್ದನ್ನು ಗುರುಗಳ ಸಾನ್ನಿಧ್ಯದಲ್ಲೋ ಅಥವಾ ಶಿವಾಲಯದಲ್ಲೋ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಒಳ್ಳೆತನ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ನೀವು ಸಹಿತ, ಅಂದರೆ ಧನುರಾಶಿಯಲ್ಲಿರ್ತಕ್ಕಂಥವರು, ಅರಿಶಿನದ ಕೊಂಬು, ತುಳಸಿ ಮತ್ತು ಶ್ರೀಗಂಧದ ಸಕ್ಕೆ ಇದರಿಂದ ಮಾಡುವಂತಹ ತಂತ್ರಸಾರವನ್ನು ತಾವು ಸಹಿತ ಮಾಡತಕ್ಕಂಥದ್ದು ಬಹಳ ಉತ್ತಮ. ಮಾಡೋದರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ವರ್ಚಸ್ಸು ತೇಜಸ್ಸಿನಿಂದ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳುವಂತೆ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಒಳ್ಳೆ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರ್ತಕ್ಕಂಥವರು, ರಾಶಿಫಲದಲ್ಲಿ ಮಕರ ರಾಶಿಯವರಿಗೆ ಚಂದ್ರ ಮತ್ತು ಗುರು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಹೊಂದಿದ್ರೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಗುರುವಿನ ಒಂದು ಗುರುವಿನ ಬಲ, ಗುರುಬಲ ಅಥವಾ ಗುರುವಿನ ಅನುಗ್ರಹ ಅಥವಾ ಗುರುವಿನ ಮಾರ್ಗದರ್ಶನ, ಇದರಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಈ ಶುಭ ದಿನ. ಇವತ್ತು ಮಕರ ರಾಶಿಯವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಅಥವಾ ತಮ್ಮ ಯಾವುದೇ ಒಂದು ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ಏನು ಪ್ರಯತ್ನಿಸ್ತೀರೋ ನಿಮ್ಮ ಪ್ರಯತ್ನದಲ್ಲಿ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದಷ್ಟು ಇಷ್ಟದೇವರ ಪ್ರಾರ್ಥನೆಗೋಸ್ಕರ ಶಕ್ತಿದೇವತೆಯ ಆರಾಧನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಇಷ್ಟದೇವರ ಪ್ರಾರ್ಥನೆ ಅಥವಾ ಶಕ್ತಿದೇವತೆ ಆರಾಧನೆ, ಯಾವುದಾದ್ರೂ ಒಂದು ಗ್ರಾಮ ದೇವಸ್ಥಾನಕ್ಕೆ, ಗ್ರಾಮ ದೇವತೆಗೋ ಅಥವಾ ಒಂದು ಶಕ್ತಿ ದೇವಸ್ಥಾನಕ್ಕೂ ಹೋಗಿ ಅಲ್ಲಿ ಶ್ವೇತವರ್ಣದ ಪುಷ್ಪಗಳಿಂದ, ಅಂದರೆ ಬಿಳಿಯ ಪುಷ್ಪಗಳನ್ನು ಕೊಟ್ಟು ಪ್ರಾರ್ಥನೆ ಸಲ್ಲಿಸೋದರಿಂದ ಮಕರ ರಾಶಿಯವರು ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಾಧ್ಯವಾದರೆ ಒಂದು ಸ್ವಲ್ಪ ಗೋಕ್ಷೇರಕ್ಕೆ, ಅಂದರೆ ಹಸುವಿನ ಹಾಲಿಗೆ, ಒಂದಷ್ಟು ಹಾಲಿಗೆ ಒಂದೆರಡನ್ನ ಜೇನುತುಪ್ಪ ಹಾಕಿ ಅದನ್ನು ಸಣ್ಣ ಮಕ್ಕಳು ಕೊಟ್ಟು ಪ್ರಾರ್ಥನೆ ಮಾಡಿದ್ರು ನಿಮ್ಮ ಆರೋಗ್ಯದಲ್ಲಿ, ವ್ಯವಹಾರಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ ಇರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ ಸಮಸ್ಯೆಯಲ್ಲೂ ಸಹಿತ ಒಂದಿಷ್ಟು ಲಾಭವನ್ನೇ ಕಾಣ್ತೀರಿ. ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಹನುಮನ ಮಂದಿರಕ್ಕೋ ಹನುಮನ ಪ್ರಾರ್ಥನೆಯೋ ಸಲ್ಲಿಸೋದ್ರಿಂದ ಅಥವಾ ಹನುಮನ ಪ್ರಾರ್ಥನೆಯನ್ನು ನಿರಂತರವಾಗಿ ಮಾಡೋದ್ರಿಂದ ಹೆಚ್ಚೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿರ್ತಕ್ಕಂಥವರು, ರಾಶಿಫಲದಲ್ಲಿ ಕುಂಭರಾಶಿಯವರಿಗೆ ಮನಸ್ಸು ಚಂಚಲವಾಗಿದ್ದು ಮಾಡುವಂಥ ಕೆಲಸದಲ್ಲಿ ಯಶಸ್ಸು ಕಡಿಮೆ ಇದ್ದು ಆರ್ಥಿಕ ಪರಿಸ್ಥಿತಿ, ಆರ್ಥಿಕ ಸಂಕಷ್ಟಗಳು ಜಾಸ್ತಿ ಆಗಿ ಜೊತೆಯಲ್ಲಿರ್ತಕ್ಕಂಥವ್ರು ಎಲ್ಲೋ ಒಂದು ಕಡೆ ಮೋಸ ಅಥವಾ ಅವರು ಮಾಡುವಂತಹ ಕೈಂಕರ್ಯಗಳು ಅವ್ರಿಗೆ ಇಷ್ಟವಾಗದಿರತಕ್ಕಂಥದ್ದು, ಜೊತೆಯಲ್ಲಿರ್ತಕ್ಕಂಥವ್ರು ನಂಬಿಸಿ ದ್ರೋಹ ಮಾಡುವಂತಹದ್ದು, ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಬಹಳಷ್ಟು ಮನಸ್ಸು ನೊಂದುಕೊಳ್ಳುವಂಥದ್ದು, ಇಂತೆಲ್ಲ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ. ಆದರೆ ಇಂತಹ ಸಮಸ್ಯೆಗಳಲ್ಲಿ ನೋವಿರೋದ್ರಿಂದ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಧನ್ವಂತರಿ ಮಹಾವಿಷ್ಣುವನ್ನಾಗಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ಭೂ ಲಕ್ಷ್ಮೀನಾರಾಯಣ ಸ್ವಾಮಿನ, ಅಂದರೆ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡೋದ್ರಿಂದಲೂ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಲಕ್ಷ್ಮೀನಾರಾಯಣ ಸ್ವಾಮಿನ, ಲಕ್ಷ್ಮೀನರಸಿಂಹ ಆಗಲಿ ಅಥವಾ ಲಕ್ಷ್ಮೀನಾರಾಯಣ ಆಗಲಿ ಅಥವಾ ಭೂ ವರಹ ಸ್ವಾಮಿನಾಗಲಿ, ವರಹಾದೇವರನ್ನ ಪ್ರಾರ್ಥನೆ ಮಾಡಿದ್ರೂ ಕುಂಭರಾಶಿಯವರಿಗೆ ಇರ್ತಕ್ಕಂಥ ದೋಷಗಳಿಂದ ಮುಕ್ತರಾಗ್ತೀರಿ. ಇವತ್ತು ಮಹಾವಿಷ್ಣು ಆರಾಧನೆ ಬಹಳ ವಿಶೇಷ, ಬುಧವಾರ ಅಂಥದ್ರಲ್ಲಿ ಭೂ ವರಹವನ್ನು ಪ್ರಾರ್ಥನೆ ಮಾಡೋದ್ರಿಂದ ಭೂಮಿಯಿಂದ ಆಗ್ತಿರ್ತಕ್ಕಂಥ ವ್ಯತ್ಯಾಸ, ಭೂಮಿಯ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ದೋಷಗಳಿಂದ ಮುಕ್ತರಾಗಿ ಶಾಂತಿ ನೆಮ್ಮದಿಯನ್ನು ನೆಮ್ಮದಾಗಿಸ್ಕೊಳ್ಬಹುದು. ಅದಕ್ಕಾಗಿ ಮಹಾವಿಷ್ಣು ಪ್ರಾರ್ಥನೆ ಮಾಡಿ ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇನ್ನು ಕಡೆಯ ರಾಶಿ ಮೀನರಾಶಿ, ಮೀನರಾಶಿಯಲ್ಲಿರ್ತಕ್ಕಂಥವರು, ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಹಾಗೆ ಕೇತು ಮತ್ತು ರಾಹು ಇರ್ತಕ್ಕಂಥ ಆಸ್ಥಾನದಲ್ಲೂ ಸ್ವಲ್ಪ ವ್ಯತ್ಯಾಸಗಳಿರೋದ್ರಿಂದ ಮನಸ್ಸು ಮತ್ತು ಆರೋಗ್ಯ, ವ್ಯವಹಾರಗಳು ಎಲ್ಲ ಕಡೆಯಿಂದಲೂ ಅಡ್ಡಿ ಆತಂಕ ಸಾಕಷ್ಟು ಇದೆ. ಇವತ್ತು ಸಂಪೂರ್ಣವಾಗಿ ಒಂದಷ್ಟು ನೆಮ್ಮದಿಯಾಗಿರಬೇಕು, ಹೀಗೇ ಇರಬೇಕು, ಇಂಥದ್ದನ್ನೇ ನೋಡಬೇಕು ಅಥವಾ ಇಷ್ಟು ಬದುಕನ್ನು ಇಷ್ಟು ಆನಂದವಾಗಿ ಇಟ್ಕೊಳ್ಬೇಕು ಅಂತ ಒಂದು ದಿನದ ಮುಂದಿನಿಂದಲೂ ನಿಮ್ಮ ಸಂಕಲ್ಪ ಇದೆ. ಆದರೆ ನೀವು ಮಾಡಿದಂಥ ಸಂಕಲ್ಪ, ನಿಮ್ಮ ಮನಸ್ಸು, ನಿಮ್ಮ ಮನಸ್ಥಿತಿ ಯಾವುದೂ ಸಮಂಜಸವಾಗಿಲ್ಲದಂಥ ಪರಿಸ್ಥಿತಿಯಲ್ಲಿದೆ. ಇವತ್ತು ತಾವು ತೆಗೆದುಕೊಳ್ಳುವಂತಹ ನಿರ್ಣಯದಲ್ಲಿ ಲಾಭ ಕಾಣದಿರತಕ್ಕಂಥ ಪರಿಸ್ಥಿತಿ ಇರೋದರಿಂದ ಒಂದಿಷ್ಟು ಚಂಚಲತೆ ಎಂಬತಕ್ಕಂಥದ್ದು ಸಾಕಷ್ಟು ಎದುರಾಗುತ್ತೆ. ಆದರೆ ಇವತ್ತಿನ ದಿವಸ ತಾವು ತೆಗೆದುಕೊಳ್ಳುವಂತಹ ಯಾವುದೇ ನಿರ್ಣಯದಲ್ಲಾದರೂ, ಯಾವುದೇ ತೀರ್ಮಾನದಲ್ಲಾದರೂ ಮಧ್ಯಾಹ್ನ 3ರ ನಂತರ ಒಂದಿಷ್ಟು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ. ನೀವು ಮಾಡುವಂತಹ ಪ್ರತಿಯೊಂದು ಕೈಂಕರ್ಯಗಳು, ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಸಹಿತ ಶ್ರದ್ಧಾಭಕ್ತಿಯಾಗಿ ದೇವಿನ ಪ್ರಾರ್ಥನೆ ಮಾಡೋದರಿಂದ, ಮಹಾವಿಷ್ಣು ಆರಾಧನೆ ಮಾಡೋದರಿಂದ ಸಾಕಷ್ಟು ಒಳಿತನ್ನು ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ 9 ವರ್ಷ ಅಥವಾ 11 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂದಷ್ಟು ಸಿಹಿ ತಿಂಡಿಯನ್ನು ಕೊಟ್ಟು, ಹಣ್ಣು ಹಂಪಲುಗಳನ್ನು ಕೊಟ್ಟು ಪ್ರಾರ್ಥನೆ ಸಲ್ಲಿಸೋದರಿಂದ ಮಹಾವಿಷ್ಣುವಿನ ಅನುಗ್ರಹ ಜೊತೆಗೆ ನಿಮ್ಮ ಮನೆದೇವರ ಆಶೀರ್ವಾದ, ನಿಮ್ಮ ಹಿರಿಯರ ಮಾರ್ಗದರ್ಶನದಿಂದ ಹೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಈ ದಿನದ 12 ರಾಶಿಗಳ ದಿನ ಭವಿಷ್ಯ ಹೇಗಿದೆ, ಫಲಾಫಲಗಳು ಹೇಗಿದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಗುರುಜರು. ಮನೆ ಹಾಗಿದ್ರೆ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಈಗ ಮಾತಾಡ್ಸೋಣ. ಹಲೋ,
ಹಲೋ ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ನಿಮ್ಮ ಹೆಸರು? ಶ್ರೀದೇವಿ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ರಾಯಚೂರಿಂದ ಮಾತಾಡ್ತಿದ್ದೀನಿ ಮೇಡಮ್. ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಸರಿಮ್ಮ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಕೋಟಿ ಕೋಟಿ ನಮಸ್ಕಾರಗಳು ಗುರುಜಿ ನಿಮ್ಗೆ. ಒಳ್ಳೇದಾಗ್ಲಿ ತಾಯಿ, ಹೇಳಮ್ಮ. ನನಗೆ ಕರೆ ಸಿಕ್ಕಿದ್ದು ಅಷ್ಟು ಖುಷಿ ಆಗ್ತಿದೆ ಗುರುಜಿ, ನಾನು ದೇವ್ರ ಹತ್ರ ಮಾತಾಡ್ತಿದ್ದೀನಿ ಏನೋ ಅಂತ ಅನಿಸ್ತಾ ಇದೆ ನನಗೆ. ಒಳ್ಳೇದಾಗ್ಲಿ, ನಿನ್ನ ಮನೋಕಾಮನೆಗಳು ಸಿದ್ಧಿ ಆಗ್ಲಿ. ಹೇಳಮ್ಮ. ಗುರುಜಿ, ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ನಾನು ಹೇಳಮ್ಮ. ನಮ್ಮ ಮನೆಯವ್ರಿಗೆ ಕೊಡ್ತೀನಿ ಗುರುಜಿ, ಮಾತಾಡಿ ಗುರುಜಿ. ಕೊಡು ತಾಯಿ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆಪ್ಪ, ಹೇಳಿ. ಗುರುಜಿ, ಏನಿಲ್ಲ, ನಿಮ್ಮ ನೋಡ್ತಾ ಇದ್ದ ಗುರುಜಿ. ನಾವು ತುಂಬಾ ಸಂತೋಷ ಆಗುತ್ತೆ ಗುರುಜಿ, ನಮ್ಮ ಮನೆಯವರಂತೂ ದಿನ ನೋಡಿ ನೋಡಿ ಎಷ್ಟು ಒಳ್ಳೆ ಕಾರ್ಯಕ್ರಮ ನಡ್ಸ್ಕೊಡ್ತಾ ಇದ್ದಾರೆ ಗುರುಜಿ ಅವರು. ಅವ್ರ ಆಶೀರ್ವಾದ ಬೇಕು ನಮ್ ಗುರುಜಿ ಅಂತ ಹೇಳ್ತಾರೆ ಗುರುಜಿ. ಒಳ್ಳೇದಾಗ್ಲಿ, ನಮ್ಮ ಕಾರ್ಯಕ್ರಮ ನಿರಂತರವಾಗಿ ನೋಡ್ತಾ ಇದ್ದೀರಿ ತಾವೆಲ್ಲ? ನಾನು ದಿನಾಲು ನೋಡ್ತೇವೆ ಗುರುಜಿ, ತಪ್ಪದೇ ನೋಡ್ತಾ ಇದ್ದೆ ಗುರುಜಿ. ನಾವು ಎಲ್ಲಿ, ರಾಯಚೂರಲ್ಲ ತಾವಿರೋದು? ಹೌದು ಗುರುಜಿ, ರಾಯಚೂರಲ್ಲಿ ಇರ್ತೇವೆ ಗುರುಜಿ. ತಾವೇನು ಉದ್ಯೋಗ ಮಾಡ್ತಿದ್ದೀರಿ? ಈಗ ಉದ್ಯೋಗ ಒಂದ್ ಕಡೆ ಇದ್ದು ಗುರುಜಿ, ನಾವು ಈಗ ಏನು ಇಲ್ಲ ಗುರುಜಿ, 2 ತಿಂಗಳಾಯ್ತು ಗುರುಜಿ. ಏನ್ ಓದಿದ್ರಿ? ಎಂಕಾಮ್ ಆಗಿದೆ ಗುರುಜಿ ನಂದು. ಮತ್ತೆ ಎಂಕಾಮ್ ಆಗಿ ಇಷ್ಟೆಲ್ಲ ಒಳ್ಳೆ ವಿದ್ಯೆ ಜ್ಞಾನ ಇದ್ದಾಗ ಏನಾದ್ರು ಒಂದು ಸಂಪಾದನೆ ಮಾಡ್ಬೇಕಲ್ವಾ? ನಾವು ಒಂದು ದಿವಸ ಕಳೆದ್ರೂ ವೇಸ್ಟ್ ಆಗ್ಬಿಡುತ್ತಲ್ಲ. ಹೌದು ಗುರುಜಿ, ಎಲ್ಲಿ ಟೈಮ್ ಕೂಡ ಬರ್ತಾ ಇಲ್ಲ ಗುರುಜಿ, ಬೇರೆ ಕಡೆ ಎಲ್ಲ ಅಪ್ಲಿಕೇಶನ್ ಹಾಕಿದ್ದೀನಿ, ಯಾವ ಕೂಡ ಬರ್ತಾ ಇಲ್ಲ ಗುರುಜಿ. ಅಂದ್ರೆ ತಾವ್ ರಾಯಚೂರಲ್ಲಿ ಅಲ್ಲೇ ಪ್ರಯತ್ನ ಮಾಡ್ತಾ ಇದೀರಾ, ಅಲ್ಲೇ ಸುತ್ತಮುತ್ತ ನೋಡ್ತಾ ಇದೀರಾ? ಹಾ ಹೌದು ಗುರುಜಿ. ಆಮೇಲೆ ಮನೆ ಕೂಡ ಇಲ್ಲ ಗುರುಜಿ, ಒಂದು ಸ್ವಂತ ಮನೆಯನ್ನು ಕೂಡ ಇಲ್ಲ ನಮ್ದು. ಅದಕ್ಕೆ ತಮ್ಮ ಆಶೀರ್ವಾದ ಬೇಕು ಗುರುಜಿ, ಏನ್ ಮಾಡ್ಬೇಕು ಏನಂತ ಹೇಳ್ತೀವಿ. ಇಲ್ಲ, ಖಂಡಿತ ಒಳ್ಳೇದಾಗತ್ತೆ. ಮನೆ ಬಗ್ಗೆ ಚಿಂತನೆ ಮಾಡಬೇಡಿ, ಸದ್ಯದಲ್ಲೇ ನಿಂತು ಮನೆ ನೀವು ಮಾಡ್ತೀರಿ, ಸದ್ಯದಲ್ಲೇ ನೀವು ಮನೆ ಮಾಡ್ತೀರಿ. ರಾಯರ ಆಶೀರ್ವಾದ ಇದೆ, ನೀವು ನಂಬಿರ್ತಕ್ಕಂಥ ದೇವರ ಆಶೀರ್ವಾದ ಖಂಡಿತ ಇದೆ. ಪ್ರಸ್ತುತ ನಿಮ್ಮ ಸ್ವರತರಂಗದಲ್ಲಿ ಒಂದಿಷ್ಟು ತೊಂದರೆ ತಾಪತ್ರಯಗಳನ್ನು ನೋಡ್ತಾ ಇದ್ದೀರಿ. ಈ ಸಮಸ್ಯೆಗಳು ಕಳೆದ 8 ತಿಂಗಳಿಂದಲೂ ನೋವು ಪಡ್ತಾನೆ ಇದ್ದೀರಿ ನೀವು. 8 ತಿಂಗಳಿಂದಲೂ ನಿಮ್ಮ ಅಭಿವೃದ್ಧಿ ಯಾವುದೂ ಇಲ್ಲ. ಆ ಹೊತ್ತಿಗೆ ನಡೀತಾ ಇರ್ತಕ್ಕಂಥದ್ದು ಬಿಟ್ಟರೆ ಯಾವುದು ನೀವು ಕೂಡಿಟ್ಟಿದ್ದಿಲ್ಲ ಅಥವಾ ಇದರಿಂದ ನಂಗೆ ಅನುಕೂಲ ಆಯ್ತಪ್ಪ ಅಂತ ತಿಳ್ಕೊಂಡಿದ್ದು ಇಲ್ಲ. ಆದರೆ ನಿಮ್ಮ ಈ ಸಮಸ್ಯೆಗಳು ಮಾರ್ಚ್ವರೆಗೂ ಹೀಗೇ ಇರುತ್ತೆ. ಮಾರ್ಚ್ ಕಳೆದ್ರೆ ಆಗ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗುತ್ತೆ, ನೆಮ್ಮದಿ ಸಿಗುತ್ತೆ. ಆದರೆ ನಿಮ್ಮ ಆರೋಗ್ಯದ ಕಡೆ ಬಹಳ ಲಕ್ಷ್ಯ ಬೇಕು. ಆಗಿಂದಾಗಲೇ ಈ ಹೊಟ್ಟೆ ನೋವು ಅಂತಕ್ಕಂಥದ್ದು, ಕಿಬ್ಬೊಟ್ಟೆ ನೋವು ಬರ್ತಕ್ಕಂಥದ್ದು, ತುಂಬ ಸುಸ್ತಾಗುವಂಥದ್ದು, ಮತ್ತು ಇದಕ್ಕಿದ್ದಂಗೆ ಏನು ಯಾರನ್ನೂ ಮಾತಾಡೋದೇ ಬೇಡಪ್ಪ, ಎಲ್ಲರೂ ಒಂದು ಮೂಲೆ ಕೂತ್ಕೊಂಬೋಣ, ನೆಮ್ಮದಿಯಾಗಿದ್ಬಿಡೋಣ, ನನಗೆ ಒಂದು ಸುತ್ತಮುತ್ತ ಈ ಪ್ರಪಂಚದ ಮಾತೇ ಬೇಡ ಅನ್ನೋಷ್ಟು ಮಟ್ಟಿಗೆ ನೀವು ತಲೆಗೆಡಿಸ್ಕೊಳ್ತೀರ. ಸಾಧ್ಯವಾದಷ್ಟು ಈ ಪ್ರಸ್ತುತ ಟೈಮ್ ಅಂದರೆ ಈಗಿರ್ತಕ್ಕಂಥ ಕಾಲಮಾನ ಅಷ್ಟು ಸಮಂಜಸವಾದಲ್ಲ, ಅದರಿಂದ ನಿಮ್ಗೆ ಇಂಥವೆಲ್ಲ ಪರಿಸ್ಥಿತಿ ಎದುರಾಗ್ತಿರೋದು. ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿದಿನ ಬೆಳಗ್ಗೆದ್ದು ಸೂರ್ಯ ನಮಸ್ಕಾರವನ್ನು ಮಾಡಿ, ಮತ್ತು ಬಿಳಿ ಎಕ್ಕದ ಗಿಡಕ್ಕೆ 11 ದಿನ ಬಿಳಿ ಎಕ್ಕದ ಗಿಡಕ್ಕೆ ಹೋಗಿ ಅಲ್ಲಿ 11 ನಮಸ್ಕಾರ ಮಾಡಿ ಆ ಎಕ್ಕದ ಗಿಡದಿಂದ 4 ಹೂವು ಕಿತ್ಕೊಳ್ಳಿ. 4 ಹೂವನಲ್ಲಿ 2 ಹೂವನ್ನು ಮತ್ತೆ ದಾರಿಯಲ್ಲಿ ಬಿಡಿ ಮಧ್ಯದಲ್ಲಿ, ಇನ್ನು 2 ಹೂವನ್ನು ಒಂದು ದೇವರ ಹತ್ರ ಇಟ್ಟು ಇನ್ನೊಂದು ಹೂವನ್ನು ಮಾತ್ರ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ಈ ಪ್ರಕಾರ ನೀವು ಮಾಡೋದ್ರಿಂದ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ, ಶೀಘ್ರವಾಗಿ ಒಳ್ಳೆ ಉದ್ಯೋಗ ಸೆಟ್ ಆಗುತ್ತೆ, ನಿಮ್ಮ ಮನೆ ಮನಸ್ಸು ನಿಮ್ಮ ಮನೆತನ ಎಲ್ಲವೂ ನೆಮ್ಮದಿ ಆಗುತ್ತೆ. ಒಳ್ಳೇದಾಗ್ಲಿ. ಮತ್ತೀಗ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಮತ್ತೊಂದು ಪತ್ರವನ್ನ ಓದೋಣ. ಗುರುಜಿ, ಅವ್ರು ಕಾಣಿಸಿರುವಂತ ಭಾವಚಿತ್ರ ಈ ಪತ್ರವನ್ನ ರವೀಂದ್ರ ಅವರು ಬರೆದಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ನನ್ನ ಹೆಸರು ರವೀಂದ್ರ ಅಂತ. ನಾನು ಗ್ಲಾಸ್ ಡಿಸೈನ್ ಹಾಗೂ ಎಲ್ಲ ತರಹದ ಆರ್ಟ್ ವರ್ಕ್ಗಳನ್ನು ಮಾಡ್ತಾ ಬಂದಿದ್ದೀನಿ. ನಾನು 15-16 ವರ್ಷಗಳಿಂದ ಅಲೀತಾ ಇದ್ದೇನೆ. ಇಲ್ಲಿಯವರೆಗೂ ನನಗೆ ಒಂದು ಸರಿಯಾದ ನೆಲೆ ಕೆಲಸ ಅಂತ ಸಿಗ್ತಾ ಇಲ್ಲ ಗುರುಜಿ. ಎಲ್ಲೇ ಹೋದರೂ ಏನಾದರೂ ಒಂದು ಅಡ್ಡಿ ಆತಂಕ ಆಗ್ತಾನೇ ಇರುತ್ತೆ. ಯಾವುದರಲ್ಲೂ ಸಕ್ಸಸ್ ಅನ್ನೋದೇ ಇಲ್ಲ. ಬೇರೆಯವರ ಕಡೆ ಕೆಲಸಕ್ಕೆ ಹೋದರೆ ಏನಾದರೂ ಒಂದು ತೊಂದರೆ ಆಗಿ ಹೊರಗೆ ಬಂದುಬಿಡ್ತೀನಿ. ನನ್ನ ಮದುವೆಯಾಗಿ 4 ವರ್ಷಗಳಾಗಿದೆ. ಈಗ ಎಲ್ಲಿ ತಿರುಗಾಡೋದು ಬೇಡ ಅಂತ ಊರಲ್ಲಿ ಅಲ್ಪ ಸ್ವಲ್ಪ ಹಣ ಹಾಕಿ ಅದೇ ಸ್ವಂತ ಉದ್ಯೋಗವನ್ನು ಮಾಡ್ತಾ ಇದ್ದೇನೆ. ಮೊದಲಿಗೆ ಸ್ವಲ್ಪ ಸ್ವಲ್ಪ ಕೆಲಸ ಬರ್ತಾ ಇತ್ತು, ಆದರೆ ಈಗ 1.5 ವರ್ಷದಿಂದ ಯಾವುದೇ ಕೆಲಸ ಬರ್ತಾ ಇಲ್ಲ. ಜೀವನ ನಡೆಸೋದೇ ತುಂಬ ಕಷ್ಟ ಆಗಿದೆ. ಮನಸ್ಸಿಗೆ ನೆಮ್ಮದಿ ಇಲ್ಲ, ಉಲ್ಲಾಸವಿಲ್ಲ, ಮಲಗಿದ್ರೆ 1 ದಿನ ಕೂಡ ನಿದ್ರೆ ಆಗೋದಿಲ್ಲ. ಮನೆಯವರಿಗೆ ನಾನು ಭಾರ ಆಗಿದ್ದೀನಿ ಅಂತ ಅನಿಸೋಕೆ ಶುರುವಾಗಿದೆ. ನಾನು ಇಲ್ಲಿಯವರೆಗೆ ಯಾವುದೇ ದುಶ್ಚಟಗಳನ್ನು ಸಹ ಮಾಡಿಲ್ಲ ಗುರುಜಿ. ತಪ್ಪದೇ ಮುಂಜಾನೆ ಸಂಜೆ ಹೊತ್ತು ಪೂಜೆ ಮಾಡ್ತಾ ಬಂದಿದ್ದೇನೆ. ಆದರೂ ನನಗೆ ಯಾಕೆ ಈ ತರಹದ ತೊಂದರೆಗಳು? ಇದಕ್ಕೇನು ಪರಿಹಾರ? ನನ್ನಲ್ಲಿ ಏನಾದರೂ ದೋಷ ಇದೆಯಾ ಗುರುಜಿ ಅಂತ ಕೇಳಿದ್ದಾರೆ. ಜನ್ಮ ತಾರೀಕು, ಜನ್ಮ ಹೆಸರು ಯಾವುದು ಗೊತ್ತಿಲ್ಲ ಅಂತ ಹೇಳಿದರು. ರವೀಂದ್ರ ಅವರು ಕಳಿಸಿರ್ತಕ್ಕಂತಹ ನಿಮ್ಮ ಭಾವಚಿತ್ರ ಅಂದರೆ ನಿಮ್ಮ ಕಣ್ಣಿನ ರೇಖೆ ಬಹಳ ಸ್ಪಷ್ಟವಾದಂಥ ರೇಖೆಗಳಿದೆ, ಹಾಗೆ ನಿಮ್ಮ ಭವಿಷ್ಯತ್ತು ಬಹಳ ಸ್ಪಷ್ಟವಾಗಿದೆ. ಇಲ್ಲಿವರೆಗೂ ತಾವು ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸಿದ್ದೀರಿ. ಯಾವುದೇ ವೃತ್ತಿ ಧರ್ಮದಲ್ಲೂ ಅಭಿವೃದ್ಧಿ ಕಾಣದಂಥ ರೀತಿಯಲ್ಲಿದ್ದೀರಿ.
ನಿಮ್ಮದೇ ಆದಂತಹ ಶ್ರಮ ವಹಿಸಿ ಏನೋ ಒಂದು ಚಿಕ್ಕ ಉದ್ಯೋಗವನ್ನು ಮಾಡಿ ಅದರಿಂದ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೂ ಬಹಳ ಕಷ್ಟಪಡ್ತಾ ಇದ್ದೀರಿ. ಆದರೆ ಈಗ ಪ್ರಸ್ತುತ ಕಾಲಮಾನದಲ್ಲಿ ನೀವು ಏನು ಸಮಸ್ಯೆಗಳನ್ನು ಯಾವ ತೊಂದರೆ ತಾಪತ್ರಗಳಿಂದ ನೋಡ್ತಿದ್ದೀರೋ ನಿಮ್ಮ ಬಲಗಣ್ಣಿನ ರೇಖೆ ಪ್ರಕಾರ ಅತಿ ಶೀಘ್ರದಲ್ಲೇ ಒಳ್ಳೆಯ ಸ್ಥಾನಮಾನಕ್ಕೆ ನೀವು ಬರ್ತೀರಿ, ಭಯಪಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಎಡಗಣ್ಣಿನ ರೇಖೆ ಪ್ರಕಾರ ಸಾಕಷ್ಟು ಮೋಸಕ್ಕೊಳಗಾಗಿದ್ದೀರಿ, ನಂಬಿದ್ದೀರಿ, ನಂಬಿಕೆಯಿಂದ ಲಾಸ್ ಆಗಿದ್ದೀರಿ ಅಥವಾ ಒಂದಷ್ಟು ತೊಂದರೆ ತಾಪತ್ರಗಳಿಂದ ನೋಡಿರಬಹುದು. ಆದರೆ ನಿಮ್ಮ ಬಲಗಣ್ಣಿನ ರೇಖೆ ಪ್ರಕಾರ ಅತಿ ಶೀಘ್ರದಲ್ಲೇ ಮತ್ತೊಂದು ಹೊಸ ಉದ್ಯೋಗವನ್ನು ನೀವು ಕೈಗೆತ್ತಿಕೊಳ್ತೀರಿ, ವ್ಯವಹಾರಗಳಲ್ಲಿ ಸಾಕಷ್ಟು ಮುಂದೆ ಬರ್ತೀರಿ. ಭಗವಂತ ಒಂದೊಂದು ಕಾಲಕ್ಕೆ ಒಂದೊಂದು ತರಹ ನೋಡ್ತಾ ಇರ್ತಾನೆ. ಇಲ್ಲಿವರೆಗೂ ತಾವು ಕಷ್ಟಗಳನ್ನೇ ನೋಡಿದ್ದೀರಿ, ಸಮಸ್ಯೆಗಳನ್ನೇ ಹೊತ್ತಿದ್ದೀರಿ. ಆದರೆ ಸಮಸ್ಯೆಗಳು ಕಷ್ಟಗಳನ್ನು ಹೊರದಾಟಕೊಂಡು ಈಗ ಒಂದು ಒಳ್ಳೆಯ ಮಾರ್ಗದಲ್ಲಿ ಒಳ್ಳೆಯ ಸನ್ಮಾರ್ಗದತ್ತ ಅಥವಾ ನಿಮ್ಮಲ್ಲಿರ್ತಕ್ಕಂಥ ಒಂದಷ್ಟು ಪ್ರತಿಭೆಗೆ ತಕ್ಕ ಮೌಲ್ಯ ತಕ್ಕ ಸೂಕ್ತವಾದಂತಹ ಒಂದಿಷ್ಟು ಸ್ಥಾನಮಾನವನ್ನು ಅತಿ ಶೀಘ್ರದಲ್ಲೇ ಸಿದ್ಧಪಡಿಸ್ಕೊಳ್ತೀರಿ. ಬಹುಶಃ ಈ ವರ್ಷಫಲ ಅಷ್ಟು ಸಮಂಜಸವಾಗಿ ಇಲ್ಲದಿರ ಇರಬಹುದು ನಿಮಗೆ. ಇದೇ ಬರ್ತಕ್ಕಂಥ ಸಂಕ್ರಮಣ ಜನವರಿ 14-15 ಸಂಕ್ರಮಣ ಆದ ನಂತರ ಬರ್ತಕ್ಕಂತಹ ದಿನಗಳಲ್ಲಿ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆಗ ನೀವು ಒಂದು ಸರಿಯಾದಂಥ ರೀತಿ ಒಂದು ಉದ್ಯೋಗ ಒಂದು ಸ್ಥಾನಮಾನವನ್ನು ಸಿದ್ಧಪಡಿಸ್ಕೊಳ್ಳುವಂತಹ ರೀತಿಯಲ್ಲಿ ರವೀಂದ್ರ ಅವರು ಖಂಡಿತವಾಗಲೂ ಸಿದ್ಧಿ ಇರುತ್ತೆ. ನೀವು ನಂಬಿರ್ತಕ್ಕಂತಹ ದೇವರ ಕೃಪಾಶೀರ್ವಾದ ಗುರುಗಳ ಆಶೀರ್ವಾದ ಸದಾ ನಿಮಗಿರೋದ್ರಿಂದ ಧೈರ್ಯವಾಗಿರಿ, ಧೈರ್ಯ ಕೆಡಿಸ್ಕೊಳ್ಳೋದು ಬೇಡ. ಅತಿ ಶೀಘ್ರದಲ್ಲೇ ಒಳ್ಳೆ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಪತ್ರ ಬರೆದಿದ್ದಕ್ಕಾಗಿ ರವೀಂದ್ರ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ವೀಕ್ಷಕರೇ, ಈಗ ಕರೆಯೊಂದು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ, ಹಲೋ ರೀ, ನಮಸ್ತೆ. ನಮಸ್ತೆ ರೀ. ನಿಮ್ಮ ಹೆಸರು ಹೇಳಿಮ್ಮ? ನನ್ನ ಹೆಸರು ಲಲಿತಾ ಅಂತ ರೀ. ಎಲ್ಲಿಂದ ಕರೆ ಮಾಡ್ತಾ ಇದೀರಾ ನೀವು? ನಾವು ಗದಗದಿಂದ ಮಾಡಾತೇವೆ. ಯಾರ ಬಗ್ಗೆ ಮಾತಾಡ್ತೀರಮ್ಮ ಈಗ? ನನ್ನ ಬಗ್ಗೆ ಮತ್ತು ನನ್ನ ಮನೆತನದ ಬಗ್ಗೆ ಮಾತಾಡ್ಬೇಕಾಗಿತ್ತು ರೀ. ಸರಿಮ್ಮ, ಮಾತಾಡಿ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ತುಂಬಾ ನೋವಿನಿಂದ ಒದ್ದಾಡತ್ತೇನ್ರಿ ಗುರುಜಿ. ಹೇಳಮ್ಮ. ತುಂಬಾ ನೋವಿನಿಂದ ಅದೇನ್ರಿ, ನೀವು ಒಂದ್ಸಲ ಕರೆ ಇದನ್ ಕೊಟ್ಟಿದ್ದೀರಿ. ಒಂದ್ಸಲ ನಾ ಪತ್ರ ಕಳಿಸಿದ್ದೇನೆ ಗುರುಜಿ. ಹೌದಮ್ಮ. ಕಳಿಸಿದ್ದಕ್ಕ ನನಗ ನೀವು ಮುಂಚೆಗಳಿಂದನೂ ಹನುಮಪ್ಪನ ದೋಷ ಐತಿ, ಆಮೇಲೆ ನೀವು 9 ಹನುಮಪ್ಪನ ಗುಡಿ ಕೇಸರಿ ಮತ್ತು ಬೆಣ್ಣೆ ಕಲ್ಸ ಅಂತ ಹೇಳಿದ್ರಿ ಗುರುಜಿ. ಹೇಳಿದಾಗ ಅದನ್ನ ಮಾಡಿದ್ದಾರಿ ಗುರುಜಿ. ನಾನು 7 ಮಾಡಿದ್ದಾರಿ ಗುರುಜಿ. 7 ಆದ್ಮೇಲೆ ಮಗಳ ಋತುಮತಿ ಆದಳ್ರಿ ಗುರುಜಿ. ಅವಾಗ್ಲಿಂದ 6 ಮತ್ತ ಹೊಳಿ ಕಂಟಿನ್ಯೂ ಮಾಡಿದ್ದೆ, ಮತ್ ತಲೆ ಕೆರ್ಕೊಂಡು ಎಲ್ಲಾ ಇದು ಮಾಡಿದ್ದೆ ಗುರುಜಿ. ನಾನು ಆ ಗುಡಿಗೆ ಹೋಗಿ ಬಂದಿದ ತಕ್ಷಣ ನನಗೆ ಮತ್ತು ಅದೇ ತರ ನನ್ನ ಕನಸಿನಲ್ಲಿ ಕೆಟ್ಟ ಕೆಟ್ಟ ಕನಸು, ಆಮೇಲೆ ಮೈಯೆಲ್ಲ ನೋವು, ಮೈಯೆಲ್ಲ ತ್ರಾಸು, ಹಿಂಗೆಲ್ಲ ಇತ್ತು ಗುರುಜಿ. ಆದ ಕಾರಣ ಮತ್ತು ನನಗ್ ಒಳ್ಳೆ ಹಿಂಗಾತಲ್ಪ ಅಂತಂದ ತುಂಬಾ ನೋವಿನಿಂದ ಬಹಳ ತ್ರಾಸು ಪಟ್ಟೆ ಗುರುಜಿ. ನಾನು ಅದಕ್ಕಾಗಿ ಮತ್ತೆ ಒಳ್ಳೆ ನಿಮ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ನಾನು ಜೀ ಕಂಡ ವಾಹಿನಿ ಬರಬೇಕು ಅಂತಂದೆ, ಬರಕ್ ಆಗ್ಲಿಲ್ಲ ಗುರುಜಿ. ನಾ ಶಾಲೆಯಲ್ಲಿ ತುಂಬಾ ನೋವಿನಿಂದ ಒದಾಡ್ತೀನಿ ಗುರುಜಿ, ಆಮೇಲೆ ಆಯಾ ಕೆಲಸ ಮಾಡ್ತೀನಿ ಗುರುಜಿ, ಬಡತನ ಪರಿಸ್ಥಿತಿ ಗುರುಜಿ ನನ್ಗೆ. ನಂಗೆ ತುಂಬಾ ನೋವ್ರಿ ಗುರುಜಿ, ಮೈ ಎಲ್ಲ ನೋವ್ರಿ, ಮೈಯೆಲ್ಲ ನೋವು ಬರುತ್ತೆ. ಹ್ಞೂನ್ರಿ, ಹನುಮಪ್ಪನ ಗುಡಿ ಹೋದಾಗ ಹೋಗ್ತೀನಿ ಗುರುಜಿ. ನಾನು ಕೇಸರಿ ಮತ್ತು ಬೆಣ್ಣೆ ಕೊಡ ಮುಂದ ತುಂಬಾ ತಿಂಗಳ ಆರಾಮ ಆಕೋತ ಬಂತು ಗುರುಜಿ. ನಿಮ್ದೆಲ್ಲ ಕೇಳಿದ್ರಿ, ನನ್ ಗುರುಜಿ ಇದು ಕರೆ ಬಂದೈತಿ, ನನ್ ಸಿಕ್ಕೈತಿ, ನಾನು ಅದನ್ನ ಪೂಜೆ ಮಾಡ್ತೀನಿ, ನಿನ್ನ ಆಶೀರ್ವಾದ ಕೊಡಪ್ಪ ಹನುಮಪ್ಪ ಅಂತಂದ ಅವ್ನಿಗೆ ಕೇಳಿದ್ರಿ. ಅದು ನಂಗೆ ಪ್ರಸಾದ ಸಿಕ್ತು ಗುರುಜಿ. ಆ ಕಾಲಕ್ಕಾಗಿ ಎಲ್ಲ ತುಂಬಾ ಆರಾಮ ಆಕೋತ ಬಂದೆ ಗುರುಜಿ. ನಾನು ಆಮೇಲೆ 7 ಮಾಡ್ಬೇಕಂದ್ರೆ ನಮ್ಮ ಮಗಳು ಋತುಮತಿ ಆದ್ರೆ ಗುರುಜಿ, ಋತುಮತಿ ಆದ ಕಾಲ ಮಾತು ಹೊಳೆ ಅದೇ ಇದು ಆಗಕತ್ತ ಗುರುಜಿ. ಏನ್ ಮುರ್ಚೇಟ್ ಆಗೈತೆ ಅಂದ್ರೆ ಪ್ರಾರಂಭದಲ್ಲಿ 7 ದರ್ಶನಕ್ಕೆ ಹೋಗಾಗ ಪೂಜೆ ಮಾಡುವಾಗ ನೀವು ಚೆನ್ನಾಗಿದ್ರಿ. ಹಾನ್ರಿ, ತಿಂಗಳು ಆರಾಮ ಆಕೋತನ ಬಂದೆ ಗುರುಜಿ. ನಾನು ನೋವು ಕಡಿಮೆ ಆದ ಗುರುಜಿ, ಇವಂತೂ ಊಟ ಮಾಡ್ತಿದ್ದೆ ಗುರುಜಿ ನಾನು, ಅದೆಲ್ಲ ಆರಾಮ ಆಕೋತ ಬಂತ್ರಿ. ಆಮೇಲೆ ಹೊಳೆ ಮಗಳ ಋತುಮತಿ ಆದ್ಮೇಲೆ ತಿಂಗಳ ಮತ ಹೊಳೆ ಹಂಗ ಹಾಕೋತ ಬಂತು ಗುರುಜಿ ನನಗೆ. ಈಗ ಮತ್ತೆ ಹೊಳೆ ಪ್ರಾರಂಭ ಮಾಡಿದ್ದೇನೆ ಗುರುಜಿ. ನಾನು ಅದನ್ನ ಪ್ರಾರಂಭ ಮಾಡಿದ್ಮೇಲೆ 5 ಗುರುಜಿ, ಅದನ್ನ ಹ್ಯಾಂಗ ತಿಂಗಳ ಹೋಗ್ತೀನಿ ಹಂಗ ನೂ ಹೆಚ್ಚಾಕೋತ ಬರ ಆತೈತಿ ಗುರುಜಿ ನನಗೆ. ಪರಿಹಾರ ಹೇಳಿ ಗುರುಜಿ ನನಗೆ. ಖಂಡಿತ ಪರಿಹಾರ ಹೇಳ್ತೇನೆ. ನೀವು ಮಾಡ್ತಾ ಇರತಕ್ಕಂಥದ್ದು ಕರೆಕ್ಟ್ ಆಗಿದೆ, ಭಯಪಡುವಂತ ಅವಶ್ಯಕತೆ ಇಲ್ಲ. ನಿಮ್ ಕಡೆ ತುಂಬೆ ಹೂ ಸಿಗತ್ತಾ? ಸಿಗುತ್ತೆ ಗುರುಜಿ. ಹಾ, ತುಂಬೆ ಹೂ ಸಿಕ್ಕಿದ್ರೆ ಸೋಮವಾರದ ಹೊತ್ತು ಸೋಮವಾರ ದಿವಸ ಮನೆಯಲ್ಲೇ ಶಿವನಿಗೆ, ಮನೆಯಲ್ಲಾದ್ರೂ ಸರಿ ಈಶ್ವರನ ದೇವಸ್ಥಾನಕ್ಕಾದ್ರೂ ಸರಿ ಒಂದಷ್ಟು ತುಂಬೆ ಹೂ ತೆಗೆದುಕೊಂಡು ಹೋಗಿ ಈಶ್ವರನ ಕೊಟ್ಟು ಪ್ರಾರ್ಥನೆ ಮಾಡಿ. ಅವತ್ತಿನ ದಿವಸ ಸಾಯಂಕಾಲ ನೀವು ಮತ್ತು ನಿಮ್ಮ ಮಗಳಿಗೆ ಉದ್ದಿನ ಬೇಳೆ 1 ಉದ್ದಿನ ಬೇಳೆನ ಸೋಮವಾರ ಸಾಯಂಕಾಲ ದೃಷ್ಟಿ ತೆಗೆದು ಆಚೆಗೆ ಹಾಕಿ. ಇಷ್ಟು ಮಾತ್ರ ಮಾಡಿ, ಖಂಡಿತ ನೀವು ಕಾರ್ಯಸಿದ್ಧಿ ಆಗುತ್ತೆ, ನೀವು ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ತೀರಿ, ಮನಸ್ಸಲ್ಲಿರ್ತಕ್ಕಂಥ ನೋವು ದೂರ ಆಗುತ್ತೆ,
ಸಾಕಷ್ಟು ಸುಖ ಶಾಂತಿ ನೆಮ್ಮದಿ ನಿಮ್ಮದಾಗತ್ತೆ. ಒಳ್ಳೇದಾಗ್ಲಿ ತಾಯಿ. ಮನೆ ಹಾಗಾದ್ರೆ ಮತ್ತೀಗ ಕಾರ್ಯಕ್ರಮನ ಮುಂದುವರಿಸ್ತಾ ಕಾರ್ಯಕ್ರಮದ ಕಡೆ ಭಾಗದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ, ಹಲೋ, ನಮಸ್ತೆ ಮಾ. ಹಲೋ ಮೇಡಮ್, ನಮಸ್ತೆ. ಗುರುಜಿ ಇದಾರೆ, ಮಾತಾಡಿ. ನಿಮ್ ಹೆಸರು ಹೇಳಿ. ಶಕುಂತಲಾ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಯಲಂಕ ತಕ್ಕಿನಳ್ಳಿ ಅಂತ. ಸರಿ, ಮಾತಾಡಿ. ಹಲೋ, ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ತುಂಬಾ ವರ್ಷ ಆಯ್ತು ಗುರುಜಿ, ಕನೆಕ್ಷನ್ ಸಿಕ್ಕಿಲ್ಲ. ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇವತ್ತು ಲೈನ್ ಸಿಕ್ಕಿದ್ದಕ್ಕೆ ಖುಷಿ ಆಗ್ತಾ ಇದೆ. ಒಳ್ಳೇದಾಗ್ಲಿ. ಭಗವಂತ ಕೊಟ್ಟಂತ ಆ ಸುಂದರವಾದ ಕ್ಷಣವನ್ನ ಎಲ್ಲೋ ಒಂದು ಕಡೆ ನಗುಮುಖ ನಮ್ ನೆಮ್ಮದಿ. ನಿಮ್ಮ ಸಮಸ್ಯೆ ಕಷ್ಟಗಳು ಸತತವಾಗಿ ಇದ್ದಿದ್ದೇ ನಿಜ, ಆದ್ರೆ ಕಷ್ಟಗಳನ್ನು ಪಾರ್ ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ಪರಿಹಾರ ಕ್ಷಣಗಳು ಬೇಕಾಗತ್ತೆ. ಆ ಪರಿಹಾರ ಬೇಗ ಸಿಗ್ಲಿ. ಹೇಳಮ್ಮ. ಬೇಜನ್ ಕಷ್ಟ ನೋಡಿ 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 ಜೀವನದಲ್ಲಿ ಆರು ಕೇರ್ಲಿಲ್ಲ, ಮೂರು ಕಿಳಿಲಿಲ್ಲ ಅನ್ನಂಗ ಆಗ್ಬಿಟ್ಟಿದೆ ಗುರುಜಿ. ತಾಯ ಬದಲು ಬದುಕಿದೀವ್ ಅಷ್ಟೇ. ನಾವ್ ಗಂಡ ಹೆಂಡತಿ ಇಬ್ರು, ಮಗ ಸೊಸಿ ಮಗಳು ಅಳಿಯ ಎಲ್ರು ಇದ್ದು ಇಲ್ದಂಗ ಒಂಟಿಯಾಗಿ ಬದುಕ್ತಾ ಇದೀವಿ ಗುರುಜಿ. ಈಗ ನಿಮ್ಮಂತೆ ಸಾಕಷ್ಟು ಜನ ಈ ತರ ನೋವಲ್ಲಿದ್ದಾರೆ ತಾಯಿ, ತುಂಬಾ ಜನ ಈ ನೋವಲ್ಲಿದ್ದಾರೆ. ಕಾಲ ಕಾಲಕ್ಕೂ ಏನಂದ್ರೆ ಮಕ್ಕಳನ್ನ ಬೆಳೆಸಿ ದೊಡ್ಡವ್ರನ್ನ ಮಾಡಿ ಅವ್ರಿಗೆ ರೆಕ್ಕೆ ಬಂದ ತಕ್ಷಣ ಹಾರು ಹೋಗೋದನ್ನ ನೋಡಿ ಅವ್ರು ಹಾರೋದನ್ನ ನೋಡಿ ಆನಂದ ಪಡಬೇಕಾದ ಪರಿಸ್ಥಿತಿ ಬರ್ತಾ ಇದೆ. ಹಿಂದೆ ಮಕ್ಕಳು ರೆಕ್ಕೆ ಬಲ್ದು ಹಾರುವಾಗ ತಂದೆ ತಾಯಿ ನೋವು ಪಡಬೇಕಾಗಿತ್ತು, ಆದರೆ ಇವತ್ತಿನ ಕಾಲ ಧರ್ಮ ಅದಲ್ಲ. ನೋವು ಪಡುವಂಥ ಅವಶ್ಯಕತೆ ಇಲ್ಲ, ಯಾಕೆಂದರೆ ಇದು ಗೊತ್ತಾಗೋಗ್ಬಿಟ್ಟಿದೆ. ಮುಂದೆ ರೆಕ್ಕೆ ಬಲ್ತು ಹಾರೋದೇ ಸತ್ಯ ಅಂತ ಗೊತ್ತಾಗೋದ್ಮೇಲೆ ನಾವು ಅದ್ರ ಬಗ್ಗೆ ಚಿಂತನೆ ಮಾಡಬಾರ್ದಲ್ವಮ್ಮ? ಮಾಡ್ಬಾರ್ದು ಗುರುಜಿ. ಇವಾಗ ಶಕ್ತಿ ಇದೆ, ದುಡ್ಕೊಂಡು ತಿಂತಾ ಇದ್ದೇವೆ. ಶಕ್ತಿ ಕುದ್ರಿಬಿಟ್ಟು ನಾವು ಕುಸುರು ಬಿದ್ದ ಕಾಲಕ್ಕೆ ನಮ್ಗೆ ಯಾರು ಅನ್ನೋ ಯೋಚನೆ ಇಲ್ಲಮ್ಮ. ಸೃಷ್ಟಿಯಲ್ಲಿ ಭಗವಂತ ಇಲ್ಲಿವರೆಗೂ ನಿಮ್ಮನ್ನ ನಡೆಸಿದಂತ ಅವ್ನು ನಾಳೆ ಕೈ ಬಿಡ್ತಾನ, ಆ ಕಾಲಕ್ಕೂ ಏನೋ ಒಂದು ಆಗಿ ಆಗತ್ತೆ. ಅದು ಜನಗಳ್ ನಂಬಿ 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 ಹಾಳಾಗ್ಬಿಟ್ರು ಯಜಮಾನ್ರು, ಎಲ್ಲಾನು ಖಾಲಿ ಕೈ ಆಗಿದ್ದೇವೆ. ಈ 40 ವರ್ಷದಿಂದ ಬೆಂಗಳೂರಲ್ಲಿ ಇದ್ದೇವೆ, ಒಂದು ನೆಲೆ ಅನ್ನೋದನ್ನ ಕಾಣ್ಲಿಲ್ಲ, ಒಂದು ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ ಮನ್ಸಿಗೆ. ಇದಕ್ಕೇನ್ ಪರಿಹಾರ? ಎಷ್ಟು ದಿನದಿಂದ ಟ್ರೈ ಮಾಡಿ ಮಾಡಿ ಸಾಕಾಯ್ತು, ಇವತ್ತು ನೋಡದೆ ಅಂತ ಮಾಡಿದೆ. ಆದರೂ ನೀವು ಬುದ್ಧಿವಂತರು, ಹಾಗೂ ಬಿಡದಿರ ನೀವು ಪಟ್ಟಿಡಿದು ಮಾಡಿದ್ದೀರಲ್ಲ ಕರೆನ, ಅದು ವಿಶೇಷ. ಒಳ್ಳೇದಾಗ್ಲಿ, ನಿಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗ್ಲಿ. ಹೇಳಮ್ಮ. ಅದೇ ಏನ್ ಪರಿಹಾರ ಗುರುಜಿ? ಮಗ ಸೊಸೆ ನಮ್ಮನ್ನ ಒಪ್ಕೊಂಡು ಅಪ್ಪ ಅಮ್ಮ ಅನ್ಕೊಂಡು ಬರ್ತಾವ್ರ ಇಲ್ಲ ಏನೋ, ನಮ್ಗೂ ಅನ್ನೋದು ಒಂದು ನೆಲೆ ಸೂರು ಕಾಣುತ್ತೀವ ಜೀವನದಲ್ಲಿ, ಇಲ್ಲ ಹೀಗೆ ಹೋಗ್ತೀವ ಅಂತ ಗೊತ್ತಿಲ್ಲ ಗುರುಜಿ. ಒಂದೇನೂ ಇಲ್ಲ ತಾಯಿ, ಅಧೈರ್ಯ ಪಡಬೇಡಿ. ನೀವು, ನಿಮ್ಮ ಪರಿವಾರ, ನಿಮ್ಮ ಸಂಸಾರ, ನಿಮ್ಮ ಮಗ ಸೊಸೆ, ನಿಮ್ಮ ಸುಂದರವಾದ ಬದುಕು, ಎಲ್ಲರೂ ಒಗ್ಗೂಡ್ತೀರಿ, ಎಲ್ಲರೂ ಒಗ್ಗೂಡ್ತೀರಿ, ಚೆನ್ನಾಗಿರ್ತೀರಿ. ನೀವು ಚೆನ್ನಾಗಿರ್ಲಿ ಅಂತ ನಾನು ದೇವ್ರನ್ನ ಪ್ರಾರ್ಥಿಸ್ತೇನೆ. ಅದೇ ಮಗನಿಗೆ ಇನ್ನೂ ಮಕ್ಕಳಾಗ್ಲಿಲ್ಲ, 7 ವರ್ಷ ಆಯ್ತು, ಮುಂದಿನ ತಿಂಗಳು 9ನೇ ತಾರೀಕು ಅದ್ರ ಮದುವೆಯಾಗಿ. ನೋಡಿ ಎಂತ ಚಿಂತನೆ, ನಿಮ್ಮ ಹೊಟ್ಟೆಲಿ ಹುಟ್ಟಿರ್ತಕ್ಕಂಥ ಮಗು ನಿಮ್ಮ ಹತ್ತಿರಕ್ಕೆ ಬಂದು ತಾಯಿ ಮಕ್ಕಳ ಬಾಂಧವ್ಯ ಬೇಕು ಅಂತ ಅಪೇಕ್ಷೆ ಪಡೋದು ಒಂದು ಕಡೆ, ನಮ್ಮ ಕುಟುಂಬದಲ್ಲಿ ಒಂದು ವಂಶ ಉದ್ಧಾರ ಆಗಬೇಕಾಗಿದೆ, ನನ್ನ ಮಗನ ಇನ್ನೊಂದು ಮಗು ಆಗಲಿ, ಮಕ್ಕಳಾಗ್ಲಿಲ್ವಲ್ಲ ಅನ್ನೋ ಚಿಂತನೆಯೂ ನಿಮ್ಮದೇ. ಒಂದು ತಾಯಿ ಜೀವ ಎಷ್ಟು ದೂರಕ್ಕೆ ಆಲೋಚನೆ ಮಾಡುತ್ತೆ ನೋಡಿ. ಇದೆಲ್ಲವನ್ನು ಆಲೋಚನೆ ಮಾಡಿ ನೋಡಿದಾಗ ಖಂಡಿತ ನಿಮಗೆ ಯಾವತ್ತೂ ಮೋಸ ಆಗೋದಿಲ್ಲ, ತಾಯಿ ನಿಮ್ಮನ್ನು ಕಾಪಾಡ್ತಾಳೆ. ನೋಡಮ್ಮ, ನೀನು ಇನ್ನೊಬ್ಬರನ್ನ ಕೇಳಬೇಕಾದಿಲ್ಲ, ನೀನು ಕೊಟ್ಟು ಬಂದಿರತಕ್ಕಂಥವಳು, ನಿನಗೆ ಯಾವತ್ತೂ ತಾಯಿ ನಿನಗೆ ಇನ್ನಷ್ಟು ಅನುಕೂಲ ಮಾಡಿಕೊಡ್ತಾಳೆ. ಧೈರ್ಯವಾಗಿರು, ಒಳ್ಳೇದಾಗಲಿ, ಹ್ಯಾಪಿಯಾಗಿರಮ್ಮ. ನೆಮ್ಮದಿಯ ಬದುಕು ನಿಮ್ಮದಾಗಲಿ ಅಂತ ಆಶಿಸ್ತೇವೆ. ಯಲಹಂಕದಿಂದ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ಶಕುಂತಲಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ವೀಕ್ಷಕರು, ಈಗ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ಗುರುಜೀವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳು, ರಾಶಿ ಫಲಗಳು, ನೊಂದವರಿಗೂ ಒಂದಿಷ್ಟು ಸಾಂತ್ವನ ಪರಿಹಾರ ತಿಳಿಸ್ಕೊಟ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೇದಾಗಲಿಮ್ಮ. ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.